ದೋಣಿ ಇದೆ, ದೋಣಿಯಲ್ಲಿ ಆಚಾರ್ಯ ವಿಗ್ರಹ ಇದೆ. ಆಗ ಆ ಮರದಿಂದ ಈ ಕಡೆ ಸುತ್ತಾಡ್ತಾ ಇದ್ದ ಹಕ್ಕಿ ಸರ್ರ ಅಂತ ಬಂತು, ಗರುಡ ಪಕ್ಷಿ ಸರ್ರ ಅಂತ ಬಂದು ಈ ದೋಣಿಯ ಹತ್ತಿರ ಬಂತು. ನನಗೆ ಆವಾಗ ಮಾತ್ರ ಕುತೂಹಲ ಆಯಿತು, ದೋಣಿಯ ಹತ್ತಿರ ಅಂದರೆ ನಿಜವಾಗಿ ದೋಣಿಯಲ್ಲಿ ಕೂತವರು ಎದ್ದು ನಿಂತು ಕೈ ಚಾಚಿದರೆ ಅದರ ಕಾಲು ಸಿಗ್ಬೋದು, ಅಷ್ಟು ತಗ್ಗಿಗೆ ಬಂತು. ಆವಾಗ ಮಾತ್ರ ನನಗೆ ಬಹಳ ಕುತೂಹಲ ಆಯಿತು, ಏನಿದು ಹತ್ತಿ ಅಷ್ಟು ತಗ್ಗಿಗೆ ಬಂತು, ನನ್ನ ಕಣ್ಣ ನೇರಕ್ಕೆ ಇದೆ ಅದು, ಆಕಾಶದಲ್ಲಿ ಅಲ್ಲ, ಅಷ್ಟು ತಗ್ಗಿಗೆ ಇಳಿದು ಆಚಾರ್ಯರ ವಿಗ್ರಹ ಕೆಳಗಡೆ ಇದೆ. ಆ ವಿಗ್ರಹದಿಂದ ಒಂದು 4 ಅಡಿ 5 ಅಡಿ ಎತ್ತರದಲ್ಲಿ ಹಕ್ಕಿ ಇದೆ, ಅಷ್ಟು ಹತ್ತಿರಕ್ಕೆ ಬಂತು ವಿಗ್ರಹಕ್ಕೆ. ಆವಾಗ ಮಾತ್ರ ನನಗೆ ಸ್ವಲ್ಪ ಆಶ್ಚರ್ಯ, ಏನಿದು ಯಾಕೆ ಇಷ್ಟು ತಗ್ಗಿಗೆ ಬಂತು ಪಕ್ಷಿ ಅಂತ. ನಾನು ನೋಡ್ತಾ ಇದ್ದ ಹಾಗೆ ಆ ವಿಗ್ರಹಕ್ಕೆ ಇನ್ನೂ ಪ್ರತಿಷ್ಠೆಯಾಗಿಲ್ಲ. ಆ ವಿಗ್ರಹಕ್ಕೆ 3 ಪ್ರದಕ್ಷಿಣೆ ಬಂತು. ಹೀಗೆ ಪ್ರದಕ್ಷಿಣೆ ಬಂದು ಪುನಃ ಸರ್ರಂತ ಹಾರಿ ಆ ಕಣಿಯೂರು ಮಠದ ಮೂಲೆಯಲ್ಲಿದ್ದ ಮರದಲ್ಲಿ ಹೋಗಿ ಕೂತಿತ್ತು. ಇದು ಇಲ್ಲಿಂದ ಈಗ ಈ ದೋಣಿಯನ್ನು ಕಲ್ಲಿನ ಬ್ರಿಡ್ಜಿನ ಹತ್ತಿರ ತಂದರು, ಎತ್ತಿಕೊಂಡು ಹೋಗಿ ಒಳಗೆ ಇಟ್ಟರು, ಅದು ಹಾರಿ ಹೋಯಿತು. ಇದು ವಿಚಿತ್ರ, ಯಾಕೆಂದರೆ ಒಂದು ಪಕ್ಷಿ ಒಂದು ವಿಶಿಷ್ಟವಾದ ಸಂದರ್ಭದಲ್ಲಿ ಆಚಾರ್ಯರ ಪ್ರತಿಮೆಗೋ ಅಥವಾ ಉತ್ಸವ ಆಗುವಾಗ ರಥಕ್ಕೋ ಬುದ್ಧಿಪೂರ್ವಕವಾಗಿ ಅದೇ ಹೊತ್ತಿನಲ್ಲಿ ಬಂದು ಪ್ರತಿ ವರ್ಷವೂ ತಪ್ಪದೆ ಪ್ರದಕ್ಷಿಣೆ ಮಾಡುವುದಿದ್ದರೆ ಅದು ಬರೇ ಹಕ್ಕಿಯಲ್ಲ, ಅದರ ಒಳಗೆ ಖಂಡಿತವಾಗಿ ದೇವತಾ ಶಕ್ತಿ ಇದೆ. ಹಾಗಾಗಿ ಗರುಡ ಅಂದರೆ ಯಾರು ನಾವು ಯೋಚಿಸಬೇಕು, ಗರುಡ ಬಂದ. ಹಾಗಾದರೆ ಗರುಡ ಕಾಣಿಸುವುದು ಪಕ್ಷಿಯ ರೂಪದಲ್ಲಿ, ಅದರಿಂದ ಅವನನ್ನು ಪಕ್ಷಿರಾಜ ಅಂತ ಕರೀತಾರೆ. ನಮಗೆ ಧ್ಯಾನದಲ್ಲಿ ಆಗಲಿ ಎಚ್ಚರದಲ್ಲಿ ಆಗಲಿ ಗರುಡನ ದರ್ಶನ ಪಕ್ಷಿ ರೂಪದಲ್ಲೇ ಆಗುತ್ತೆ. ಇನ್ನೂ ಆಶ್ಚರ್ಯ ಏನು ಅಂದರೆ, ನಾನು ಅಷ್ಟು ಹತ್ತಿರದಲ್ಲಿ ನನ್ನ ಅಲ್ಲಿ 100+ ಜನ ನಿಂತಿದ್ದಾರೆ ಸರೋವರದಲ್ಲಿ, ನನ್ನ ಕಣ್ಣು ಮುಂದೆ ಇದು ನಡೆದಿದೆ, ನನ್ನ ಕಣ್ಣ ನೇರಕ್ಕೆ ಗರುಡ ಇಳಿದು ಸುತ್ತು ಬಂದದ್ದು ನಾನು ನೋಡಿದ್ದೇನೆ. ನನ್ನ ಅಕ್ಕಪಕ್ಕದವ್ರ ಹತ್ರ ಎಲ್ಲ ಕೇಳಿದೆ, ಬಹಳ ಆಶ್ಚರ್ಯ ಅಲ್ವಾ ಗರುಡ ಸುತ್ತು ಬರ್ತಾ ಇದೆ ಅಂತ. ಎಲ್ಲಿ, ನಮ್ಮ ಕಾಣಲೇ ಇಲ್ಲಲ್ವಾ ಅಂದರು. ಯಾರಿಗೂ ಕಾಣಿಸಲಿಲ್ಲ, ಇದು ಬಹಳ ಆಶ್ಚರ್ಯ. ಅಲ್ಲಿ ಇದ್ದ ಯಾರಿಗೂ ಗರುಡ ಬಂದದ್ದು ಕಾಣಿಸಲಿಲ್ಲ, ಸುತ್ತು ಬಂದದ್ದು ಕಾಣಿಸಲಿಲ್ಲ. ಹಾಗಾದರೆ ಯಾರಿಗೆ ಕಾಣಬೇಕು ಅವರಿಗೆ ಮಾತ್ರ ಕಾಣಿಸಿ, ಹಕ್ಕಿಯಾಗಿದ್ದರೆ ಎಲ್ಲರಿಗೂ ಕಾಣಬೇಕು. ಅಲ್ಲೇ ನಿಂತವರೇ ಬಹಳ ಜನರಿಗೆ ಅದು ಗೊತ್ತೇ ಇಲ್ಲ. ನನಗೆ ಆಶ್ಚರ್ಯ ಏನಂದರೆ, ಎತ್ತರದಲ್ಲಿ ಆದರೆ ನಾವು ಮೇಲೆ ನೋಡಲಿಲ್ಲ ಅಂತ, ಕಣ್ಣ ನೇರಕ್ಕೆ ಬಂದು ಸುತ್ತು ಬಂದಿದೆ, ಅದನ್ನು ಪಕ್ಕದಲ್ಲಿ ನಿಂತವ್ರದ್ದು ಕೇಳಿದರೆ ಗರುಡ ಹೌದಾ ಎಲ್ಲಿ ನಾವು ನೋಡಲೇ ಇಲ್ಲ ಅಂತಾರೆ. ಹಾಗಾದರೆ ಕಾಣಬೇಕಾದವರಿಗೆ ಕಾಣಿಸಿ ಉಳಿದವರಿಗೆ ಕಾಣಿಸದೆ ಆಚಾರ್ಯರ ವಿಗ್ರಹಕ್ಕೆ ಅದೇ ಸಮಯದಲ್ಲಿ ಅಂದರೆ ಇನ್ನೂ ಮತ್ತೆ ತೆಗೀತಾರೆ ಅಲ್ಲಿಂದ, ಆ ಹೊತ್ತಿಗೆ ಬಂದು ಪ್ರದಕ್ಷಿಣೆ ಬಂದು ಮತ್ತೆ ಪುನಃ ಹೊರಟು ಹೋದದ್ದು. ಈ ವ್ಯವಸ್ಥಿತವಾದ ಒಂದು ಕ್ರಿಯೆ, ಅದು ಸಾಮಾನ್ಯವಾದ ಬುದ್ಧಿ ಇಲ್ಲದ ಪಕ್ಷಿಗೆ ಸಾಧ್ಯವಿಲ್ಲ. ಆದ್ದರಿಂದ ಅದನ್ನು ದೇವತಾಶಕ್ತಿ. ಹಾಗಾಗಿ ಯಾಕೆ ಈ ಮಾತು ಹೇಳಿದೆ ಅಂದರೆ, ಗರುಡ ನಮಗೆ ಕಾಣಿಸಿಕೊಳ್ಳುವುದಿದ್ದರೂ ಪಕ್ಷಿಯ ರೂಪದಲ್ಲಿ ಕಾಣಿಸಿಕೊಳ್ತಾನೆ, ಅದಕ್ಕೋಸ್ಕರ ಅವನನ್ನು ಪಕ್ಷಿರಾಜ ಅಂತ ಹೇಳ್ತಾರೆ. ಅಂಥ ಗರುಡ ನಾಗಾರಿ ಅಂದರೆ ಹಾವುಗಳ ವೈರಿ, ಪಕ್ಷಿ ಹಾವುಗಳನ್ನು ಕಂಡಲ್ಲಿ ಕೊಂದು ಹಾಕುತ್ತೆ ಅದು. ಆದ್ದರಿಂದ ಗರುಡನಿಗೂ ಅದೇ ಹೆಸರು, ನಾಗಾರಿ. ಗರುಡ ಪಕ್ಷಿಯ ಸ್ವಭಾವ, ಯಾವ ಹಾವು ಸಿಕ್ಕಿದರೂ ಅದು ಹಾವಿಗೆ ಹೆದರದೆ ನಾಶ ಮಾಡುತ್ತೆ. ನಾಗಾರಿಹಿ ಉಗ್ರಬಲ ಪೌರುಷ, ಗರುಡನ ಶಕ್ತಿ ಅಪಾರವಾದ ಶಕ್ತಿ ಅಂತ ಹೇಳ್ತಾರೆ. ಉಗ್ರ ಬಲ ಪೌರುಷ, ಬಲವೂ ಪೌರುಷವೂ ಅತ್ಯಂತ ಉಗ್ರ ಗರುಡನದ್ದು ಅಂತ. ಅವನ ಬಲ ಮತ್ತು ಪೌರುಷ ಅಂತಂದರೆ ಎರಡು ಒಂದೇ ಅಲ್ವಾ ಅಂದರೆ, ಬಲ ಅಂದರೆ ಆತ್ಮಬಲ, ಪೌರುಷ ಅಂದರೆ ದೇಹಬಲ. ಅವನ ಆತ್ಮಶಕ್ತಿಯೂ ಅಪಾರವಾದ್ದು, ಅವನ ದೇಹಬಲವೂ ಅಪಾರವಾದ್ದು. ಉಗ್ರಬಲ ಪೌರುಷ ನಾಗಾರಿಹಿ ಆಪ ವಿಷ್ಣು ವಾಹತ್ವಂ, ಅವನು ವಿಷ್ಣುವಿನ ವಾಹನವಾಗುವ ಯೋಗವನ್ನು ಪಡೆದ, ವಿಷ್ಣುವನ್ನು ಹೆಗಲಲ್ಲಿ ಹೊತ್ತುಕೊಂಡು ಓಡಾಡತಕ್ಕಂಥ ಭಾಗ್ಯವನ್ನು ಪಡೆದ. ಅವನು ವೇದಾಭಿಮಾನಿ ದೇವತೆ, ಆದ್ದರಿಂದ ವೇದದಲ್ಲಿ ವಿಷ್ಣು ಇದ್ದಾನೆ ಪ್ರತಿಪಾದ್ಯನಾಗಿ. ಆದ್ದರಿಂದ ವೇದ ಅನ್ನುವುದು ಗರುಡ, ಆ ಗರುಡನ ಮೇಲೆ ವಿಷ್ಣು ಕೂತಿದ್ದಾನೆ ಅಂದರೆ ವಿಷ್ಣು ವೇದವೇದ್ಯನಾಗಿದ್ದಾನೆ ಅನ್ನೋದು ಇನ್ನೊಂದು ಅರ್ಥ. ಹೀಗೆ ಆಪ ವಿಷ್ಣು ವಾಹತ್ವಂ, ಅವನನ್ನೇ ಯಾಕೆ
ವಿಷ್ಣು ವಾಹನವಾಗಿ ಬರೆಸಿದ ಅಂದರೆ ಉತ್ತಮ ಜವಹ ಗರುಡ ವೇಗ ಅಂತ ಹೇಳ್ತೇವೆ ನಾವು ವಾಯುವೇಗ ಅಂತ ಹೇಳಿದ ಹಾಗೆ ಮನೋವೇಗ ಅಂತ ಹೇಳಿದ ಇನ್ನೊಂದು ಗರುಡ ವೇಗ ಅಂತ ವೇಗದಲ್ಲಿ ಸಾಟಿ ಇಲ್ಲದ ವೇಗ ಬಲದಲ್ಲಿ ಸಾಟಿ ಇಲ್ಲದ ಬಲ ಅದರಿಂದ ಉತ್ತಮ ಜವಹ ಯದಪಾಂಗಲೇಶಂ ಆಶ್ರಿತ್ಯ ಯಾವ ಲಕ್ಷ್ಮಿಯ ಕೃಪಾ ಕಟಾಕ್ಷದ ಲೇಷದ ಬಲದಿಂದ ಗರುಡ ಭಗವಂತನ ವಾಹನವಾಗಿ ಅವನನ್ನು ಹೆಗಲಲ್ಲಿ ಹೊತ್ತು ತಿರುಗಾಡುವ ಭಾಗ್ಯವನ್ನು ಪಡೆದನೋ ಅದು ಎಂಥದು ಶಕ್ರಮುಖ ದೇವಗಣೈಹಿ ಅಚಿಂತ್ಯಂ ರುದ್ರಾದಿಗಳಿಗೆ ಅಂತ ಹೇಳಲಿಲ್ಲ ಇಲ್ಲಿ ಇಂದ್ರಾದಿ ಯಾಕೆಂದರೆ ರುದ್ರನೇ ಮುಂದೆ ಶೇಷನಾಗಿ ಭಗವಂತನ ಪಾದಪೀಠವಾಗಿ ಭಗವಂತನನ್ನು ಹೊತ್ತುಕೊಳ್ತಾನೆ ಆದ್ದರಿಂದ ರುದ್ರನಿಗೆ ಶೇಷನಿಗೆ ಈ ಭಾಗ್ಯ ಇಲ್ಲ ಅಂತ ಹೇಳಿದರು ಇಂದ್ರಾದಿಗಳು ಕನಸಿನಲ್ಲೂ ಯೋಚಿಸದ ಭಾಗ್ಯ ಆಶ್ರಿತ್ಯ ಶಕ್ರಮುಖ ದೇವಗಣೈಹಿ ಅಚಿಂತ್ಯಂ ಇಂದ್ರಾದಿ ಸಮಸ್ತ ದೇವತೆಗಳು ಕನಸಿನಲ್ಲೂ ಯೋಚಿಸಲಾಗದ ಭಗವಂತನನ್ನು ಹೆಗಲಲ್ಲಿ ಹೊತ್ತು ತಿರುಗುವ ಭಾಗ್ಯವನ್ನು ಅದು ಉಳಿದವರಿಗಿದೆ ಆಂಜನೇಯ ಭಗವ ರಾಮಚಂದ್ರನನ್ನು ಹೆಗಲಲ್ಲಿ ಹೊತ್ತು ತಿರುಗಾಡಿದ್ದಾನೆ ಉಳಿದವರಿಗೆ ಆ ಭಾಗ್ಯ ಇದೆ ಆದರೆ ಅವನಿಂದ ಕೆಳಗಿನವರಿಗೆ ಆ ಭಾಗ್ಯ ಇಲ್ಲ ಅಂಥ ಭಾಗ್ಯವನ್ನು ಗರುಡ ವೇದ ಪುರುಷನಾದ ಗರುಡ ಯಾವ ಲಕ್ಷ್ಮಿಯ ಕೃಪಾ ಕಟಾಕ್ಷದಿಂದ ಪಡೆದನೋ ಅಂಥ ಶ್ರೀಹಿ ಯತ್ ಕಟಾಕ್ಷ ಬಲವತೀಯ ಜಿತನ್ನುವ ಅಂಥ ಲಕ್ಷ್ಮಿಯು ಯಾವ ಭಗವಂತನ ಕಟಾಕ್ಷದ ಬಲದಿಂದ ಈ ಎತ್ತರಕ್ಕೇರಿದಳೋ ಅಂಥ ಎಣೆಯಿರದ ಸರ್ವೋತ್ತಮನಾದ ನಾರಾಯಣನಿಗೆ ನಮಸ್ಕಾರ ಅಂಥೇಳಿ ಆಚಾರ್ಯರು ಈ ಎಂಟು ಪದ್ಯಗಳಲ್ಲಿ ಲಕ್ಷ್ಮಿಯ ಮಹಿಮೆ ನಾರಾಯಣನ ಮಹಿಮೆ ಅದರ ಜೊತೆಗೆ ನಮ್ಮ ಇಡೀ ಜೀವಜಾತಕ್ಕೆ ಪ್ರೇರಕ ಶಕ್ತಿಗಳಾಗಿರತಕ್ಕಂಥ ಶರೀರ ಪುರುಷ ಛಂದಃಪುರುಷ ವೇದಪುರುಷ ಸಂವತ್ಸರ ಪುರುಷ ಗರುಡಶೇಷರುದ್ರ ಬ್ರಹ್ಮ ಈ ನಾಲ್ಕು ಮಹಾಶಕ್ತಿಗಳು ಆ ಮಹಾಶಕ್ತಿಯನ್ನು ನಿಯಂತ್ರಿಸ್ತಕ್ಕಂಥ ಶ್ರೀತತ್ವ ಅದನ್ನು ನಿಯಂತ್ರಿಸ್ತಕ್ಕಂಥ ನಾರಾಯಣ ತತ್ವ ಹೀಗೆ ಅಪೂರ್ವವಾದ ಒಂದು ಉಪಾಸನೆಯ ಮುಖವನ್ನು ಈ ಪುಟ್ಟ ಸ್ತೋತ್ರದಲ್ಲಿ ಆಚಾರ್ಯರು ತುಂಬಿದರು ಇದರ ಉಪಸಂಹಾರ ಶ್ಲೋಕವನ್ನು ಒಂಬತ್ತನೇ ಪದ್ಯ ಎಂಟು ಪದ್ಯಗಳಲ್ಲಿ ಅಷ್ಟಮೂರ್ತಿಯಾದ ಭಗವಂತನನ್ನು ಸ್ತೋತ್ರ ಮಾಡಿ ಒಂಬತ್ತನೇ ಪದ್ಯದಲ್ಲಿ ಆನಂದ ತೀರ್ಥ ಮುನಿಸನ್ಮುಖ ಪಂಕಜೋತ್ಥಂ ಸಾಕ್ಷಾತ್ ದ್ರಮಾ ಹರಿ ಮನಃಪ್ರಿಯ ಮುತ್ತಮಾರ್ಥಂ ಭಕ್ತ್ಯಾ ಪಠತ್ಯಜಿತಮಾತ್ಮನಿ ಸನ್ನಿಧಾಯ ಯಸ್ತೋತ್ರಮೇತದ ಅಭಿಯಾತಿ ತಯೋರಭೀಷ್ಟಂ ಅಂತಂದರು ಇದರ ಫಲಶ್ರುತಿಯನ್ನು ಹೇಳ್ತಾರೆ ಆನಂದ ತೀರ್ಥ ಮುನಿ ಸನ್ಮುಖ ಪಂಕಜೋತ್ಥಂ ಇದು ಆನಂದ ತೀರ್ಥ ಮುನಿ ಆನಂದ ತೀರ್ಥ ಮುನಿಯ ಮುಖದಿಂದ ಹೊರಹೊಮ್ಮಿದ ಹಾಡು ಅಂತ ಹೇಳಿಕೊಳ್ತಾರೆ ತನ್ನನ್ನು ತಾನು ಅವರು ಆನಂದ ತೀರ್ಥ ಮುನಿ ಅಂತ ಹೇಳಿಕೊಳ್ತಾರೆ ಆನಂದ ತೀರ್ಥ ಅಂತ ಅವರು ಅನೇಕ ಕಡೆ ತನ್ನನ್ನು ಹೇಳಿಕೊಂಡಿದ್ದಾರೆ ಆನಂದ ತೀರ್ಥ ಸನ್ನಾಮ್ನ ಪೂರ್ಣ ಪ್ರಜ್ಞಾಭಿಧಾಯುಜ ನನಗೆ ಆನಂದ ತೀರ್ಥ ಅಂತ ಹೆಸರು ನನಗೆ ಪೂರ್ಣ ಪ್ರಜ್ಞಾ ಅಂತ ಹೆಸರು ಅಂತ ಅವರು ಅನೇಕ ಗ್ರಂಥಗಳಲ್ಲಿ ಹೇಳಿಕೊಂಡಿದ್ದಾರೆ ಅದು ಎರಡು ಎರಡು ಮುಖವನ್ನು ಆನಂದ ತೀರ್ಥ ಅನ್ನೋದರಲ್ಲಿ ಅವರ ಆನಂದದ ಆಸ್ಪೆಕ್ಟನ್ನು ಹೇಳುತ್ತೆ ಆನಂದಮಯವಾದ ಸ್ವರೂಪ ಅವರದ್ದು ಪೂರ್ಣ ಪ್ರಜ್ಞಾ ಅನ್ನುವಲ್ಲಿ ಜ್ಞಾನದ ಆಸ್ಪೆಕ್ಟನ್ನು ಹೇಳುತ್ತೆ ಜ್ಞಾನದಲ್ಲೂ ಪೂರ್ಣ ಅವರು ಆನಂದದಲ್ಲೂ ಪೂರ್ಣ ಯಾಕೆಂದರೆ ಅದು ಪ್ರಾಣತತ್ವ ಮತ್ತು ಆನಂದವನ್ನು ಕೊಡತಕ್ಕಂಥ ತೀರ್ಥ ಅಂದರೆ ಶಾಸ್ತ್ರವನ್ನು ನಮಗೆ ಕೊಟ್ಟವರು ಆದ್ದರಿಂದ ಅವರಿಗೆ ಆನಂದ ತೀರ್ಥ ಅಂತ ಹೆಸರು ಮುನಿ ಅಂತ ಮುನಿ ಅಂದರೆ ಮನನ ಯುಕ್ತ ಮುನಿ ಮನನಂ ಭಗವಂತನ ಬಗೆಗೆ ನಿರಂತರ ಮನನ ಮಾಡುವವನು ಮುನಿ ಅಷ್ಟೇ ಅಲ್ಲ ಇನ್ನೊಂದು ಸ್ವಾರಸ್ಯ ಇದೆ ನಾವು ಬೆಳಿಗ್ಗೆ ಮಾಂಡೂಕ ಉಪನಿಷತ್ತನ್ನು ಅಧ್ಯಯನ ಮಾಡ್ತಾ ಇದ್ದೇವೆ ಅದರಲ್ಲಿ ಮುನಿ ಅಂದರೆ ಏನೋ ಹೇಳ್ತಾರೆ ಅದು ಓಂಕಾರೋ ವಿದಿತೋ ಏನ ಸಮು ನಿರ್ಣೇತರೋ ಜನ ಯಾರಿಗೆ ಓಂಕಾರ ವಾಚ್ಯನಾದ ಭಗವಂತ ಅರ್ಥ ಆಗಿದ್ದಾನೋ ಅವನು ಮಾತ್ರ ಮುನಿ ಉಳಿದವರು ಮುನಿಗಳಲ್ಲ ಅಂತ ಇವರು ಸ್ವತಃ ಸನ್ಯಾಸ ದೀಕ್ಷೆ ತೊಟ್ಟು ಪ್ರಣವೋಪಾಸನೆ ಮಾಡಿ ಪ್ರಣವದ ರಹಸ್ಯವನ್ನು ತನ್ನ ಅಂತರಂಗ ಶಿಷ್ಯನಾದ ವಿಷ್ಣು ತೀರ್ಥರಿಗೆ ಹೇಳಿದವರು ಅದನ್ನು ಮಧ್ವೀಜನ ಹೇಳ್ತಾರೆ ವಿಷ್ಣು ತೀರ್ಥರಿಗೆ ಅವರು ಪ್ರಣವದ ರಹಸ್ಯವನ್ನು ಹೇಳಿದಷ್ಟು ಇನ್ಯಾವ ಶಿಷ್ಯರಿಗೂ ಹೇಳಲಿಲ್ಲ ಕಾರಣ ತಮ್ಮ ಅಂತಲ್ಲ ಪೂರ್ವಾಶ್ರಮ ಅಂತಲ್ಲ ವಿಷ್ಣು ತೀರ್ಥರ ಯೋಗ್ಯತೆ ದೊಡ್ಡದು ಅಂಥ ಜೀವಯೋಗ್ಯತೆ ಉಳಿದವರಲ್ಲಿ ಇರಲಿಲ್ಲ ಅಂತ ವಿಷ್ಣು ತೀರ್ಥರಿಗೆ ಪ್ರಣವದ ರಹಸ್ಯವನ್ನು ತೆರೆದು ತೋರಿಸಿದಂತೆ ಉಳಿದ ಯಾವ ಶಿಷ್ಯರಿಗೆ ಅವರು ಒಂಬತ್ತು ಶಿಷ್ಯರು ಉಳಿದ ಎಂಟು ಮಂದಿಗೆ ಅಷ್ಟು ಆಳವಾದ ಪ್ರಣವದ ರಹಸ್ಯವನ್ನು ಹೇಳಲಿಲ್ಲ ಅಂತ ಮಧು ವಿಜಯದಲ್ಲಿ ಹೇಳ್ತಾರೆ ಅದು ಎಷ್ಟು ಆಳವಾಗಿ ಹೇಳಿದರು ಅಂದರೆ ಸ ಚಿತ್ತಾವಿಷಯತ್ವಾದ್ವಾ ಗೋಪ್ಯತ್ವಾದ್ವಾ ನ ಕಥ್ಯತೆ ಅಂತ ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯರು ಅವರು ಏನು ಹೇಳಿದರು ಅನ್ನೋದು ಅದು ನನಗೂ ಗೊತ್ತಿಲ್ಲ ನಾನು ಅದನ್ನು ತಿಳ್ಕೊಳ್ಳಿಕ್ಕೆ ಯೋಗ್ಯನಲ್ಲ ನನಗೂ ತಿಳಿಯಲಾಗದಷ್ಟು ಎತ್ತರದ ಸಂಗತಿ ಅದು ಅಂತ ನಾರಾಯಣ ಪಂಡಿತರು ಹೇಳ್ತಾರೆ ಅವರು ಹೇಳಿದಂಥ ಓಂಕಾರದ ರಹಸ್ಯ ನನ್ನ ಚಿತ್ತಕ್ಕೂ ಗೋಚರವಾಗುವಂಥದ್ದಲ್ಲ ನಾನು ಅದನ್ನು ತಿಳಿದುಕೊಳ್ಳಲಾರೆ ಆದರೆ ಸ್ವಲ್ಪ ಮಟ್ಟಿಗೆ ಗೊತ್ತಿದೆ ನನಗೆ ಹೆಚ್ಚು ನನಗೂ ಗೊತ್ತಿಲ್ಲ ನನಗೂ ಕೆಲವು ರಹಸ್ಯಗಳು ಗೊತ್ತಿದೆ ಆಚಾರ್ಯರು ಮಾಡಿದ್ದು ಆದರೆ ಅದನ್ನು ಹೇಳೋದಿಲ್ಲ ಯಾಕೆಂದರೆ ಗೋಪ್ಯತ್ವ ಅದ್ವಾನ ಗೊತ್ತಿದೆ ಅದು ನಿಮ್ಮ ಹತ್ರ ಹೇಳೋ ಸಂಗತಿ ಅಲ್ಲ ಅಂತಂದು ಬಿಡ್ತಾರೆ ಅವರು ಅದೆಲ್ಲ ಊರೆಲ್ಲ
ದಂಗುರ ಸಾರಿಸುವಂಥ ಸಂಗತಿಯಲ್ಲ ಅದು, ಉಪಾಸನೆಯ ರಹಸ್ಯ ನನಗೆ ಗೊತ್ತಿದ್ರೂ ಹೇಳೋದಿಲ್ಲ. ಹಾಗೆಯೇ ಓಂಕಾರದ ಪೂರ್ಣ ಓಂಕಾರ ವಾಚ್ಯನಾದ ಭಗವಂತನ ಆ ಓಂಕಾರದಿಂದ ತಿಳಿಯಬಹುದಾದ ಉಪಾಸನೆಯ ಎಲ್ಲ ಮುಖಗಳನ್ನು ತಿರಿದವರು. ಆದ್ದರಿಂದ ತಾನು ಆನಂದ ತೀರ್ಥ ಮುನಿ ಅಂತ. ಮುನಿಯ ಸನ್ಮುಖ ಪಂಕಜೋತ್ಥಂ, ಸನ್ಮುಖ ಪಂಕಜೋತ್ಥಂ, ಮುಖ ಪಂಕಜ ತಾವರೆಯಂಥ ಮೊರೆ, ಮುಖ ಕಮಲದಿಂದ ಮೂಡಿ ಬಂದದ್ದು ಈ ಮಾತು ಅಂತ. ಆನಂದ ತೀರ್ಥರ ಮುನಿಯ ಮುಖ, ಬರೇ ಮುಖ ಅಲ್ಲ, ಸನ್ಮುಖ ಅಂತ ಹೇಳ್ತಾರೆ. ಸನ್ಮುಖ ಅಂತಂದರೆ ಜ್ಞಾನಪೂರ್ಣವಾದ ಮುಖ. ಸತ್ ಅಂತಂದರೆ ಜ್ಞಾನಿ ಅಂತ ಒಂದು ಅರ್ಥ, ಸತ್ ಅಂದರೆ ಪ್ರಾಣದೇವರು ಅಂತ ಅರ್ಥ. ಆದ್ದರಿಂದ ನಾನು ಹಿಂದೆ ಹೇಳಿದ್ದೆ, ಸದಿತಿ ಆನಂದ ತೀರ್ಥ ಮುನಿ ಎಂಬ ಪ್ರಾಣತತ್ವ, ಆನಂದ ತೀರ್ಥ ಮುನಿ ಎಂಬ ಜ್ಞಾನಿಯ ನಿರ್ದುಷ್ಟವಾದ ಮುಖ. ನಿರ್ದುಷ್ಟವಾದ ಮುಖ ಅಂತಂದರೆ ಮುಖ ಕಮಲ ಅಂತನ್ನುವುದರಿಂದಲೇ ಅದರ ಮುಖದ ಸೌಂದರ್ಯ ಸೂಚಿತವಾಯಿತು. ಆಚಾರ್ಯರು ಮಧ್ವವಿಜಯದಲ್ಲಿ ಹೇಳ್ತಾರೆ ಆಚಾರ್ಯರ ವ್ಯಕ್ತಿತ್ವ ಹೇಗಿತ್ತು ಅಂತ. ಅತ್ಯಂತ ಸುಂದರವಾದಂಥ ವ್ಯಕ್ತಿತ್ವ ಮಧ್ವವಿಜಯದಲ್ಲಿ ಅವರು ಒಂದು ಕಡೆ ವರ್ಣನೆ ಮಾಡುವಾಗ ಹೇಳ್ತಾರೆ, 10,000 ಜನ ಸೇರಿದಲ್ಲಿ ಆಚಾರ್ಯರು ಆ ಗುಂಪಿನಲ್ಲಿ ಬಂದು ನಿಂತರೆ ಬೇರೆಯಾಗಿ ಕಾಣ್ತಿದ್ದರು ಅಂತ. 10,000 ಜನ ಇದ್ದ ಗುಂಪಿನಲ್ಲಿ ಕೂಡ ಅವರು ಒಬ್ಬರೇ ಬೇರೆಯಾಗಿ ಕಾಣ್ತಿದ್ದರು. ಅಂಥ ಆಕರ್ಷಕವಾದಂಥ ರೂಪ ಅವರದ್ದು ಅಂತ. ಆ ಮುಖವು ಅಂಥ ಲಕ್ಷಣೋಪೇತವಾದ ಮುಖ. ದೇವತೆಗಳಲ್ಲಿ ಒಂದು ನಿಯಮ, ಎಲ್ಲಿ ಹೆಚ್ಚು ಜ್ಞಾನ ಇದೆ ಅಲ್ಲಿ ಹೆಚ್ಚು ರೂಪ ಇದೆ. ರೂಪ ಮತ್ತು ಜ್ಞಾನ, ದೇಹ ಸೌಂದರ್ಯ ಮತ್ತು ಜ್ಞಾನಕ್ಕೆ ಸಂಬಂಧ. ಹೆಚ್ಚು ಹೆಚ್ಚು ಗುಣ ಭಗವಂತನಿಗೆ ಹೆಚ್ಚು ಹೆಚ್ಚು ಹತ್ತಿರ ಆದವರಲ್ಲಿ ದೇಹದ ಸೌಂದರ್ಯವು ಹೆಚ್ಚು ಹೆಚ್ಚು. ಅದು ಮನುಷ್ಯರಲ್ಲಿ ಈ ನಿಯಮ ಇಲ್ಲ, ದೇವತೆಗಳಲ್ಲಿ ಆ ಎತ್ತರ ರೂಪಂ ತತ್ರ ಗುಣಾಹ ಅಂತ. ಆ ರೂಪಕ್ಕೂ ಗುಣಕ್ಕೂ ಸಂಬಂಧ. ಭಗವಂತನ ಅರಿವಿನ ಗುಣದಲ್ಲಿ ಬಹಳ ಎತ್ತರಕ್ಕೇರಿದವರಾದ್ದರಿಂದ ದೇಹ ಸೌಂದರ್ಯದಲ್ಲಿಯೂ ಅಸಾಧಾರಣವಾದಂಥ ರೂಪಶ್ರೀ ಇತ್ತ ಆಚಾರ್ಯರು. ಆದ್ದರಿಂದ ಸನ್ಮುಖ ಅಂತ ಹೇಳ್ತಾರೆ, ಅತ್ಯಂತ ಲಕ್ಷಣೋಪೇತವಾಗಿರ್ತಕ್ಕಂಥ ಮುಖ ಪಂಕಜ ಅಂತ ಆಚಾರ್ಯರೇ ಹೇಳಿಕೊಳ್ತಾರೆ. ಅಂಥ ಮುಖ ಕಮಲದಿಂದ ಮೂಡಿ ಬಂದದ್ದು ಈ ಹಾಡು. ಆನಂದ ತೀರ್ಥ ಮುನಿ ಸನ್ಮುಖ ಪಂಕಜೋತ್ಥಂ ಸಾಕ್ಷಾತ್ ರಮಾ ಹರಿ ಮನಃಪ್ರಿಯಂ. ಲಕ್ಷ್ಮಿಯನ್ನು ವನಿಸಬೇಕು ಮತ್ತು ಹರಿಯನ್ನು, ನಾರಾಯಣನನ್ನು ವಲಿಸಬೇಕು ಅಂತ ನಿಮಗೆ ಅಪೇಕ್ಷೆ ಇದ್ದರೆ ನೇರ ಭಗವಂತನನ್ನು ಲಕ್ಷ್ಮಿಯನ್ನು ಮುಟ್ಟುವಂಥ ಸ್ತೋತ್ರ ಇದು. ಒಂದು ಸಾಕ್ಷಾತ್ ಹರಿ ಮನಃಪ್ರಿಯಂ, ಅವರ ಮನಸ್ಸಿಗೆ ಮೆಚ್ಚುಗೆ ಆಗುವಂಥದ್ದು. ಯಾಕೆಂದರೆ ರಮೆಯನ್ನು ಹೇಗೆ ಸ್ತೋತ್ರ ಮಾಡಬೇಕು ಅನ್ನೋ ವಿಧಾನವನ್ನೇ ನಾನು ಈ ಸ್ತೋತ್ರದಲ್ಲಿ ತೋರಿಸಿಕೊಟ್ಟಿದ್ದೇನೆ. ಭಗವಂತನ ಜೊತೆಗೆ ರಮೆಯನ್ನು ಸ್ತೋತ್ರ ಮಾಡಿದರೆ ಭಗವಂತನೂ ಪ್ರೀತನಾಗ್ತಾನೆ, ರಮೆಯೂ ಪ್ರೀತಳಾಗ್ತಾಳೆ. ಮತ್ತು ನೇರ, ಯಾಕಂದರೆ ಭಗವಂತನ ರಮೆಯ ಮೊದಲ ಮಗ ನೇರ ಪುತ್ರ ಬರೆದದ್ದಿದು. ಆದ್ದರಿಂದ ಅವರಿಗೆ ನೇರ ಮುಟ್ಟುವಂಥ ಸ್ತೋತ್ರ ಇದು. ಕಾರಣ ಉತ್ತಮಾರ್ಥಂ, ಅತ್ಯಂತ ಶ್ರೇಷ್ಠವಾದ ವೇದದ ರಹಸ್ಯಾರ್ಥಗಳನ್ನು ತುಂಬಿ ನಾನು ಇದನ್ನು ರಚಿಸಿದ್ದೇನೆ. ಇದನ್ನು ಭಕ್ತ್ಯಾ ಪಠತಿ, ಯಾರಾದರೂ ಭಕ್ತಿಯಿಂದ ನಿತ್ಯ ಪಠನ ಮಾಡಿದರೆ, ಅದರ ಭಕ್ತಿಯಿಂದ ಈ ಪಠನೆ ಮಾಡುವಾಗ ಒಂದು ಎಚ್ಚರ ಬೇಕು ಅಂದರು. ಏನು ಅಂದರೆ ಶ್ರೀಸ್ತುತಿ ಇದು, ಅದರಿಂದ ಶ್ರೀತತ್ವವನ್ನೇ ನೆನೆದು ಪಠನೆ ಮಾಡಬೇಡಿ. ಅಜಿತ ಮಾತ್ಮನಿ ಸನ್ನಿಧಾಯ, ಅಜಿತನಾಗಿರತಕ್ಕಂಥ ನಾರಾಯಣನನ್ನು ಮನಸ್ಸಿನಲ್ಲಿ ನೆನೆದು ಲಕ್ಷ್ಮೀನಾರಾಯಣ ಸ್ತುತಿಯನ್ನು ನೀವು ಮಾಡಿದರೆ ಅವರಿಬ್ಬರಿಗೂ ಪ್ರಿಯವಾಗತ್ತೆ. ಆದರೆ ನಾರಾಯಣನನ್ನು ನೆನೆಯದೆ ನೀವು ಶ್ರೀಸ್ತುತಿ ಅಂತ ಬರೇ ಲಕ್ಷ್ಮಿಯನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಿದರೆ ಈ ಸ್ತೋತ್ರ ಫಲವನ್ನು ಕೊಡುವುದಿಲ್ಲ ಅಂತೇಳಿ. ಭಕ್ತ್ಯಾ ಪಠತಿ ಅಜಿತಂ ಆತ್ಮನಿ ಸನ್ನಿಧಾಯ, ಭಗವಂತನನ್ನು ಮನಸ್ಸಿನಲ್ಲಿ ನೆಲೆಗೊಳಿಸಿ ಭಗವಂತನಲ್ಲಿ ಭಕ್ತಿಯಿಟ್ಟು ಲಕ್ಷ್ಮೀನಾರಾಯಣರ ಸ್ತುತಿ ಇದು ಅಂತ ಪಠಿಸಿದರೆ, ಯಸ್ತೋತ್ರಂ ಪಠತಿ ಅಭಿಯಾತಿ ತಯೋಹ ಅಭೀಷ್ಟಂ, ಆಗ ಪಠಿಸಿದಾಗ ಅವರಿಬ್ಬರ ಲಕ್ಷ್ಮೀನಾರಾಯಣರ ಪ್ರೀತಿಗೆ ಪಾತ್ರನಾಗ್ತಾನೆ ಮತ್ತು ಅವರಿಂದ ಅವನು ಬಯಸಿದ ಅಭೀಷ್ಟವನ್ನು ಪಡೀತಾನೆ. ಇಬ್ಬರ ಅನುಗ್ರಹವಾಗುತ್ತೆ ಯಾವಾಗ ಅಂದರೆ ನಾರಾಯಣನನ್ನು ಸರ್ವೋತ್ತಮತ್ವವನ್ನು ಮನಸ್ಸಿನಲ್ಲಿ ನೆನಪಿಸಿಕೊಂಡು ಭಗವಂತನಲ್ಲಿ ಭಕ್ತಿ ಇಟ್ಟು ಈ ಸ್ತೋತ್ರವನ್ನು ಪಠಿಸಬೇಕು. ಕೇವಲ ಶ್ರೀ ಸ್ತುತಿ, ಆದ್ದರಿಂದ ಶ್ರೀ ಉಪಾಸನೆ ಮಾತ್ರ ಸಾಕು ಅಂತ ತಿಳ್ಕೊಂಡು ಪಠಿಸಿದರೆ ಈ ಮಂತ್ರ ಫಲವನ್ನು ಕೊಡುವುದಿಲ್ಲ ಅಂತ ಇದರ ಫಲಶ್ರುತಿಯನ್ನು ಹೇಳಿ ಕೊನೆಗೆ ಒಂದು ವಾಕ್ಯ ಇದೆ ಋಷಿಗೆ ಸ್ಥಿತಿ. ಇತಿ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಕೃತ ಶ್ರೀ ಸ್ತುತಿ ಸಮಾಪ್ತ. ಇಲ್ಲಿ ಒಂದು ಗ್ರಂಥ ಮುಗಿಯಿತು, 12 ಗ್ರಂಥ ಅಧ್ಯಾಯ ಸೇರಿ ಒಂದು ಗ್ರಂಥ ಅಲ್ಲ, ಶ್ರೀಸ್ತುತಿ ಅನ್ನೋ ಒಂದು ಗ್ರಂಥ ಇದು. ಈ ಗ್ರಂಥ ಮುಗಿಯಿತು ಇಲ್ಲಿಗೆ. ಶ್ರೀಸ್ತುತಿ ಸಮಾಪ್ತ,
ಇಲ್ಲಿಗೆ ಆಚಾರ್ಯರು ಲಕ್ಷ್ಮಿಯನ್ನು ಹೇಗೆ ಸ್ತೋತ್ರ ಮಾಡಬೇಕು ಅನ್ನೋದನ್ನು ತೋರಿಸಲಿಕ್ಕೋಸ್ಕರ ಬರೆದಂಥ ಮತ್ತು ಒಂದು ಸಂದರ್ಭ ವಿಷಯದಲ್ಲಿ ತಾನೇ ಹಾಡಿ ಕುಣಿದಂಥ ಲಕ್ಷ್ಮೀ ಸ್ತುತಿ ಮುಕ್ತಾಯವಾಯಿತು. ಇನ್ನು ಮುಂದಿನ ಸ್ತೋತ್ರಗಳು ಬೇರೆ ವಿಷಯಗಳಲ್ಲಿ ಇದಕ್ಕೆ ಸಂಬಂಧ ಇಲ್ಲ. ಹೀಗೆ ನಾವು ಶ್ರೀಸ್ತುತಿಯನ್ನು ಆಚಾರ್ಯರು ಬರೆದಂಥ ಅತ್ಯಂತ ಸುಂದರವಾದ ಶಬ್ದದ ದೃಷ್ಟಿಯಿಂದಲೂ ಬಹಳ ಸುಂದರವಾದದ್ದು ಅದರಲ್ಲಿ ನೋಡಿ. ಒಂದೊಂದು ಪದ್ಯದಲ್ಲಿ ಒಂದೊಂದು ರೀತಿಯ ಆ ಚಮತ್ಕಾರ ಇದೆ. ಅದರಲ್ಲಿ ಆ ನಾಟ್ಯವನ್ನು ಶಿವ ಸಂಹಾರ ಮಾಡತಕ್ಕಂಥ ನಾಟ್ಯವನ್ನು ಹೇಳುವಾಗ ಆ ಛಂದಸ್ಸಿನಲ್ಲಿ ನಾಟ್ಯಕ್ಕೆ ಬೇಕಾದಂಥ ನಡೆಯನ್ನು ಬಳಸಿದ್ದಾರೆ. ಚಕ್ರುಗ್ರದೀಧಿತಿ ಹಿಮಾಕರ ಸೂರ್ಯ ಸೂನು ಪೂರ್ವಂ ನಿಹತ್ಯ ನಿಖಿಲಂ ವಿಧಮಂಗಲೇಶಂ ಆಶ್ರಿತ್ಯ ನೃತ್ಯತಿ ಶಿವ ಪ್ರಕಟೋರು ಶಕ್ತಿ. ಒಂದು ತಾಂಡವದ ನಡೆಯನ್ನು ಕೊಡ್ತಾರೆ ಅಲ್ಲಿ. ಶ್ರೀ ಯತ್ ಕಟಾಕ್ಷ ಬಲವತ್ಯ ಜಿತನ್ ನಮಾಮಿ. ಬೇರೆ ಬೇರೆ ಪದ್ಯದಲ್ಲಿ ಬೇರೆ ಬೇರೆ ರೀತಿಯ ಆ ಶಬ್ದದ ಸಂಯೋಜನೆಯಿಂದಲೇ ಆ ಫೀಲಿಂಗು ಆ ಭಾವ ನಮಗೆ ಮುಂದೆ ವ್ಯಕ್ತವಾಗುವಂತೆ ಬಹಳ ಅದ್ಭುತವಾದ ರಚನೆ. ಆದ್ದರಿಂದ ಇದನ್ನು ನಾಟ್ಯಕ್ಕೆ ಬಳಸಲಿಕ್ಕೆ ಈ ಪದ್ಯವನ್ನು ಭರತನಾಟ್ಯದಲ್ಲಿ ತಾಂಡವ ನೃತ್ಯಕ್ಕೆ ಬಳಸಬಹುದು. ಬಹಳ ಪರಿಣಾಮಕಾರಿಯಾಗಿ ತಾಂಡವ ನೃತ್ಯವನ್ನು ಈ ಪದ್ಯದಲ್ಲಿ ತೋರಿಸಲಿಕ್ಕೆ ಬರುತ್ತೆ. ಹೀಗೆ ಸಂಗೀತಕ್ಕೆ ನಾಟ್ಯಕ್ಕೆ ಎಲ್ಲಕ್ಕೂ ಅಳವಡಿಸಲಿಕ್ಕೆ ಬರುವ ಅದರ ಜೊತೆಗೆ ಅಧ್ಯಾತ್ಮದ ಅತ್ಯಂತ ವೇದದ ಮೂಲ ರಹಸ್ಯಗಳನ್ನು ಹೇಳತಕ್ಕಂಥ ಶ್ರೀಸ್ತುತಿಯನ್ನು ನಾವು ಈ ಮೂರು ದಿವಸಗಳಲ್ಲಿ ಅನುಸಂಧಾನ ಮಾಡಿದಂತಾಯಿತು. ಮುಂದೆ ಇನ್ನು ಉಳಿದಿರತಕ್ಕಂಥ ಸ್ತೋತ್ರಗಳನ್ನು ಯಥಾವಕಾಶ ನಾಳೆಯಿಂದ ನೋಡೋಣ. ಇವತ್ತಿಗೆ ಇಷ್ಟು ಸಾಕು. ಮತ್ತೆ ನಾಳೆ ಸಂಜೆ ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ವಂದನೆಗಳು. ಜಯತಿ ಪರಾಶರಸೂನು ಸತ್ಯವತೀ ಹೃದಯ ನಂದನೋ ವ್ಯಾಸ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ ಭುಜಗ ಭುಗಾಭಮುದ್ಯಮ್ಯ ಹೃದ್ಯಂ ನಿಜಭುಜಂ ದಕ್ಷಿಣಂ ಲಕ್ಷಣಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಿಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾನಾನ್ ಭುವನ ಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಿಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಆಚಾರ್ಯರು ರಚಿಸಿದ ಸ್ತೋತ್ರಗಳಲ್ಲಿ ಶ್ರೀಸ್ತುತಿ ಅನ್ನುವ ಒಂದು ಸ್ತೋತ್ರವನ್ನು ನಾವು ನಿನ್ನೆ ಮುಗಿಸಿದ್ದೇವೆ. ಆಚಾರ್ಯರು ರಚಿಸಿದ ಇನ್ನೊಂದು ಸ್ತೋತ್ರ ಅದು ಈಗ ದ್ವಾದಶ ಸ್ತೋತ್ರದಲ್ಲಿ ಮೊದಲನೆಯ ಅಧ್ಯಾಯ ಅಂತ ಪ್ರಕಟವಾದ ಸ್ತೋತ್ರ, ಅದು ಎರಡನೆಯ ಸ್ತೋತ್ರ. ಈ ಹಿಂದೆ ಶ್ರೀಸ್ತುತಿಯನ್ನು ಆಚಾರ್ಯರು ಮಾಡಿ ನಮಗೆ ಮಾರ್ಗದರ್ಶನ ಮಾಡಿದರು. ಎರಡನೆಯದ್ದು ಭಗವಂತನ ಸ್ತೋತ್ರ. ಶ್ರೀಸ್ತೋತ್ರ ಆದ ಮೇಲೆ ಭಗವಂತನ ಪಾದಾದಿ ಕೇಶಾಂತ ವರ್ಣನೆ, ಭಗವಂತನ ಸಮಗ್ರ ಅವಯವವನ್ನು ಹೇಗೆ ಅನುಸಂಧಾನ ಮಾಡಬೇಕು ಅನ್ನುವಂಥ ವಿಷಯವನ್ನು, ಉಪಾಸನೆಗೆ ಯಾವ ರೀತಿ ಅಳವಡಿಸಿಕೊಳ್ಳಬೇಕು ಎನ್ನುವುದನ್ನು ತಿಳಿಸುವ 12 ಪದ್ಯಗಳ ಒಂದು ಚಿಕ್ಕ ಸ್ತೋತ್ರ. ವಾಸ್ತವಿಕವಾಗಿ ಶ್ರೀಸ್ತುತಿ 8 ಪದ್ಯಗಳದ್ದಿತ್ತು. ಅದಕ್ಕೆ ಒಂದು ಕಾರಣ, 8 ಪದ್ಯಗಳು ಶ್ರೀ ಪ್ರಕೃತಿ ಭಿನ್ನಾ ಪ್ರಕೃತಿ ರಷ್ಟಧ ಅಂತ, ಪ್ರಕೃತಿ ಪಂಚಭೂತಗಳು ಭೂಮಿ ರಾಪೋ ನರೋ ವಾಯು ಖಂ ಮನೋ ಬುದ್ಧಿರೇವಚ ಅಹಂಕಾರ ಅಂತ, ಪಂಚಭೂತಗಳು ಮನಸ್ಸು ಬುದ್ಧಿ ಮತ್ತು ಅಹಂಕಾರ, ಹೀಗೆ ಪ್ರಕೃತಿ 8 ವಿಧವಾಗಿದೆ. ಆದ್ದರಿಂದ ಪ್ರಕೃತಿ ಮಾನಿನಿಯಾಗಿರ್ತಕ್ಕಂಥ ಲಕ್ಷ್ಮಿಯನ್ನು
ಅಷ್ಟವಿಧವಾದ ಪ್ರಕೃತಿಯ ಸೂಚಕವಾಗಿ ಅಷ್ಟ ಮಂತ್ರಗಳಿಂದ ಅಷ್ಟ ಪದ್ಯಗಳಿಂದ ಎಂಟು ಪದ್ಯಗಳಿಂದ ಒಂದು ದೃಷ್ಟಿಯಿಂದ ಅದನ್ನು ಲಕ್ಷ್ಮೀ ಅಷ್ಟಕ ಶ್ರೀ ಅಷ್ಟಕ ಅಂತ ಕರೀಬಹುದು ಪದ್ಯಗಳಿಂದ ಸ್ತೋತ್ರ ಮಾಡಿದರು ಅದರ ಜೊತೆಗೆ ಅಷ್ಟಮೂರ್ತಿಯಾದ ನಾರಾಯಣನ ಸ್ತೋತ್ರವೂ ಹೌದದು ನಾರಾಯಣನು ಅಷ್ಟಮೂರ್ತಿ ಓಂಕಾರ ಪ್ರತಿಪಾದ್ಯನಾದಂಥ ನಾರಾಯಣನು ಅಷ್ಟಮೂರ್ತಿ ಅದೇ ನಾರಾಯಣನು ಅಷ್ಟಾಕ್ಷರ ಪ್ರತಿಪಾದ್ಯನೂ ಹೌದು ಅಂಥ ಭಗವಂತನ ಅಷ್ಟಮೂರ್ತಿಯನ್ನು ಲಕ್ಷ್ಮಿಯ ಅಷ್ಟಮೂರ್ತಿಯನ್ನು ಧ್ಯಾನ ಮಾಡಿದ ನಂತರ ಭಗವಂತನ ದ್ವಾದಶ ಮೂರ್ತಿಯ ಧ್ಯಾನ ಇದು ವಾಸುದೇವ ದ್ವಾದಶ ಅಕ್ಷರ ಪ್ರತಿಪಾದ್ಯನಾದ ಭಗವಂತ ಕೇಶವಾದಿ ದ್ವಾದಶ ರೂಪ ಅದರ ನೆನಪಿಗಾಗಿ ಹನ್ನೆರಡು ಪದ್ಯಗಳಿಂದ ಭಗವಂತನ ಪಾದಾದಿಕೇಶ ಅಂತ ವರ್ಣನೆ ಬಹಳ ಸಂಕ್ಷಿಪ್ತವಾದಂಥ ಒಂದು ಸ್ತೋತ್ರ ಇದು ಆದರೆ ಭಗವಂತನ ಸಮಗ್ರ ರೂಪವನ್ನು ಹೇಗೆ ಧ್ಯಾನ ಮಾಡಬೇಕು ಅನ್ನುವಂಥ ಮಾರ್ಗದರ್ಶನ ಈ ಚಿಕ್ಕ ಅನುಷ್ಟುಪ ಶ್ಲೋಕಗಳು ಹನ್ನೆರಡು ಇದರಲ್ಲಿದೆ ಇದು ಇನ್ಯಾವುದೋ ಸಂದರ್ಭದಲ್ಲಿ ಆಚಾರ್ಯರು ಯಾತ್ರೆಗೆ ಹೋಗುವಾಗ ಹಾಡಿದಂಥ ಶ್ಲೋಕ ಪದ್ಯ ವಾಸ್ತವಿಕವಾಗಿ ಕಳೆದ ಬಾರಿ ನಾನು ಕಪಿಲ ತನ್ನ ತಾಯಿ ದೇವಹೂತಿಗೆ ಹೇಳಿರತಕ್ಕಂಥ ಭಗವಂತನ ಪಾದಾದಿ ಕೇಶಾಂತ ವರ್ಣನೆಯನ್ನು ನಾನು ಇಲ್ಲಿ ವಿಶ್ಲೇಷಿಸಿದ್ದೆ ಅದನ್ನು ನೀವು ನೆನಪಿಸಿಕೊಂಡರೆ ಅದರ ವ್ಯಾಖ್ಯಾನ ರೂಪವಾಗಿದೆ ಇದು ಆ ಕಪಿಲರ ದೇವಹೂತಿಗೆ ಹೇಳಿದಂಥ ಭಾಗವತದಲ್ಲಿ ಬಂದ ಪಾದಾದಿ ಕೇಶಾಂತ ವರ್ಣನೆಯದ್ದೇ ಸಂಕ್ಷಿಪ್ತ ರೂಪ ಈ ಹನ್ನೆರಡು ಶ್ಲೋಕಗಳು ಇನ್ನೊಂದು ವಿಶೇಷ ಇದೆ ಈ ಪದ್ಯದಲ್ಲಿ ಸಾಮಾನ್ಯವಾಗಿ ಇದನ್ನು ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯ ಆದಿವರದೇಶ ವರಪ್ರದಂ ಅಂತ ಪ್ರಾರಂಭವಾಗತಕ್ಕಂಥ ಮಂತ್ರ ಇದು ಈ ಪದ್ಯ ಸಾಮಾನ್ಯ ದೇವರ ಪೂಜೆಯ ಸಮಯದಲ್ಲಿ ನೈವೇದ್ಯ ಸಮರ್ಪಣೆ ಮಾಡುವಾಗ ಇದನ್ನು ಹೇಳತಕ್ಕಂಥ ಸಂಪ್ರದಾಯ ಮನೆ ಮನೆಗಳಲ್ಲೂ ಇತ್ತು ಮಠಗಳಲ್ಲಿ ಈಗಲೂ ಇದೆ ಅದಕ್ಕೆ ಕಾರಣ ಏನು ಅಂದರೆ ಇದು ವಿಷಹರ ಅಂತ ಈ ಸ್ತೋತ್ರ ವಿಷಹರ ಅಂತ ಅಕಸ್ಮಾತ್ತಾಗಿ ನಮಗೆ ಗೊತ್ತಿಲ್ಲದೆ ಆಹಾರದಲ್ಲಿ ಏನಾದರೂ ವಿಷದ ಭಾಗ ಸೇರಿದ್ದರೆ ನೀವು ಪತ್ರಿಕೆಯಲ್ಲಿ ನೋಡ್ತಾ ಇರ್ತೀರಿ ಅಂಗಡಿಯಿಂದ ಸಾಮಾನು ತರ್ತಾರೆ ಅದನ್ನು ಅಡುಗೆ ಮಾಡ್ತಾರೆ ಅದನ್ನು ತಿಂದವರು ಆಸ್ಪತ್ರೆಗೆ ಹೋದರು ಅಂತ ಯಾಕೆಂದರೆ ಅಂಗಡಿಯಲ್ಲಿ ಬರುವಾಗಲೇ ಅದು ಪಾಯ್ಸನ್ಡ್ ಆಗಿರುತ್ತೆ ಯಾವ ಸಂದರ್ಭದಲ್ಲಿ ಯಾವ ದೇಹಕ್ಕೆ ಬಾಧಕವಾದ ಅಂಶ ಆಹಾರದಲ್ಲಿ ಸೇರಿರುತ್ತೆ ನಮಗೆ ಗೊತ್ತಿರೋದಿಲ್ಲ ಅಥವಾ ನಾವು ಮನೆಯಲ್ಲೇ ತಂದಿಟ್ಟಾಗ ಯಾವುದೋ ವಿಷಜಂತು ಮೇಲಿನಿಂದ ಹರಿದು ಅದರ ದೇಹದ ಯಾವುದಾದರೂ ಭಾಗ ಬಿದ್ದಿರಬಹುದು ಯಾವ ಕಾರಣದಿಂದಲೋ ಆಹಾರದಲ್ಲಿ ನಮ್ಮ ದೇಹಕ್ಕೆ ಬಾಧಕವಾಗಿರತಕ್ಕಂಥ ಅಂಶಗಳು ನಮಗೆ ತಿಳಿಯದಂತೆ ಸೇರಿಕೊಳ್ಳುವ ಸಾಧ್ಯತೆ ಇದೆ ಅಂಥ ಸಂದರ್ಭದಲ್ಲಿ ಅದರಲ್ಲಿ ಇರತಕ್ಕಂಥ ವಿಷದ ಅಂಶ ನಮ್ಮ ದೇಹಕ್ಕೆ ಬಾಧಕವಾದ ಅಂಶ ಏನಾದರೂ ಇದ್ದರೆ ಅದು ಪರಿಹಾರ ಆಗಬೇಕು ಮತ್ತು ನಾವು ವಿಷಮಿಶ್ರಿತವಾದ ಆಹಾರವನ್ನು ಭಗವಂತನಿಗೂ ಸಮರ್ಪಿಸಬಾರದು ನಾವು ಏನನ್ನು ತಿನ್ನುವುದಿಲ್ಲವೋ ಅದನ್ನು ದೇವರಿಗೆ ಸಮರ್ಪಿಸಬಾರದು ಅದಕ್ಕೋಸ್ಕರ ದೇವರಿಗೆ ಸಮರ್ಪಣೆ ಮಾಡುವ ಮುಂಚೆ ಈ ಸ್ತೋತ್ರವನ್ನು ಹೇಳಿ ಸಮರ್ಪಣೆ ಮಾಡೋದು ರೂಢಿ ಬಂತು ಈ ಸ್ತೋತ್ರವನ್ನು ಹೇಳಿದರೆ ವಿಷ ಪರಿಹಾರ ಅನ್ನುವುದಕ್ಕೆ ಏನು ಕಾರಣ ಇದರಲ್ಲಿ ವಿಶೇಷವಾಗಿ ವಿಷ ಪರಿಹಾರಕವಾದ ಅಂಶ ಏನಿದೆ ಇದರಲ್ಲಿ ಅಂತ ಇದಕ್ಕೆ ಒಂದು ಕಥೆ ಇದೆ ಆ ಕಥೆ ಮಾತ್ರ ಪ್ರಾಮಾಣಿಕ ಅಲ್ಲ ಆದರೆ ಆ ಕಥೆಯನ್ನು ನಿಮಗೆ ಹೇಳ್ತೇನೆ ಅದು ಸುಳ್ಳು ಕಥೆ ಅದು ಏನು ಅಂದರೆ ಆಚಾರ್ಯರ ಹತ್ರ ಒಮ್ಮೆ ಅವರ ಶಿಷ್ಯರೆಲ್ಲ ಕೇಳಿದ್ರಂತೆ ಈ ನಿಮ್ಮ ಗ್ರಂಥಗಳಿಗೆ ವ್ಯಾಖ್ಯಾನ ಯಾರು ಬರೀತಾರೆ ಇದು ಅರ್ಥ ಆಗೋದಿಲ್ಲ ಜನರಿಗೆ ಇದಕ್ಕೆ ಟೀಕಾ ಬರೆದು ಜನರಿಗೆ ಅರ್ಥ ಆಗುವಂತೆ ಮಾಡುವವರು ಯಾರು ಅಂತ ಆಗ ಆಚಾರ್ಯರು ತೋರಿಸಿದ ಎದುರಿನಲ್ಲಿ ಒಂದು ಎತ್ತು ಇತ್ತಂತೆ ವ್ಯಾಖ್ಯಾಸ್ಯತ್ಯೇಷ ಗೋರಾಟ್ ಅಂತ ಹೇಳಿದ್ರು ಈ ಎತ್ತು ನನ್ನ ಗ್ರಂಥಗಳಿಗೆ ವ್ಯಾಖ್ಯಾನ ಬರೆಯುತ್ತೆ ಅಂತ ಹೇಳಿದ್ರಂತೆ ಆಗ ಆಚಾರ್ಯರ ಶಿಷ್ಯರಿಗೆಲ್ಲ ಸಿಟ್ಟು ಬಂತಂತೆ ನಾವು ಮನುಷ್ಯರಾಗಿದ್ದವರು ಯಾರೂ ಅಲ್ಲ ಈ ಎತ್ತು ಬರೆಯುತ್ತೆ ಅಂದರೆ ಏನರ್ಥ ಅಂತ ಹೊಟ್ಟೆ ಕಿಚ್ಚಿನಿಂದ ಆ ಎತ್ತುಗೆ ವಿಷ ಪ್ರಯೋಗ ಮಾಡಿದ್ರಂತೆ ಇದೊಂದು ಕಥೆ ಇದು ತೀರಾ ಅಸಂಗತವಾದ ಕಥೆ ಈ ಕಥೆಯನ್ನು ಬಹಳ ಜನ ಹೇಳ್ತಾರೆ ದಯವಿಟ್ಟು ಇಂಥ ಕಥೆಯನ್ನು ನೀವು ಯಾರಿಗೂ ಹೇಳಬೇಡಿ ನಾನು ಹೇಳಬಾರದು ಯಾಕೆ ಅನ್ನೋದಕ್ಕೋಸ್ಕರ ಈ ಕಥೆ ಹೇಳ್ತಾ ಇರೋದು ಈ ಎತ್ತು ವ್ಯಾಖ್ಯಾನ ಮಾಡುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಆಚಾರ್ಯರ ಶಿಷ್ಯರು ಹೊಟ್ಟೆ ಕಿಚ್ಚಿನಿಂದ ವಿಷ ಹಾಕಿದ್ರಂತೆ ಆ ಎತ್ತು ಸತ್ತು ಹೋಯ್ತಂತೆ ಆಗ ಆಚಾರ್ಯರು ಈ ಸ್ತೋತ್ರ ಹೇಳಿ ತೀರ್ಥ ಪ್ರೋಕ್ಷಣೆ ಮಾಡಿದರು ಎತ್ತು ಬದುಕಿತು ಅಂತ ಒಂದು ಕಥೆ ಆದ್ದರಿಂದ ಇದು ವಿಷಹರ ಅಂತ ಇದು ಎಷ್ಟು ಅಸಹ್ಯವಾದ ಕಥೆ ಅಂತಂದರೆ ಆಚಾರ್ಯರ ಶಿಷ್ಯರುಗಳಿಗೆ ಆಚಾರ್ಯರ ಹೃದಯವನ್ನು ತಿಳಿಯುವ ಯೋಗ್ಯತೆಯೂ ಇಲ್ಲ ಮತ್ತು ಆ ವೃಷಭ ಎತ್ತು
ವ್ಯಾಖ್ಯಾನ ಮಾಡುತ್ತೆ ಅಂತ ಅನ್ನುವಾಗ ತಡ್ಕೊಳ್ಳಲಾರದ ಹೊಟ್ಟೆಕಿಚ್ಚು ಆಯಿತು ಅಂತಂದರೆ ಆಚಾರ್ಯರ ಜೊತೆಗೇ ಇದ್ದವರಿಗೆ ಇಷ್ಟು ಅಜ್ಞಾನ ಇಷ್ಟು ಹೊಟ್ಟೆಕಿಚ್ಚು ಅಸೂಯೆ ಅಂತಾದರೆ ಆಚಾರ್ಯರಿಂದ 700 ವರ್ಷ ದೂರ ಇರುವಂಥ ನಮ್ಮ ಪಾಡೇನು? ಅವರು ಒಟ್ಟಿಗೆ ಇದ್ದವರಿಗೆ ಹೊಟ್ಟೆಗಿಚ್ಚು ತಡೆಯಲಿಕ್ಕಾಗಲಿಲ್ಲ, ಹೊಟ್ಟೆಗಿಚ್ಚು ಸಿಟ್ಟು ಕೋಪ ಅಜ್ಞಾನ ತುಂಬಿತ್ತು ಅಂದರೆ ಅವರು ಆಚಾರ್ಯರ ಹತ್ರ ಪಡೆದದ್ದೇನು? ಇಂಥ ಕಥೆಗಳು ಆಚಾರ್ಯರ ಶಿಷ್ಯವರ್ಗಕ್ಕೆ ಅವಮಾನಕರ, ಆಚಾರ್ಯರಿಗೆ ಅವಮಾನಕರ. ಇಂಥ ಕಥೆಗಳನ್ನೆಲ್ಲ ಹೇಳ್ತಾರೆ. ಈ ಕಥೆಗಳಿಂದಲೇ ಸಿದ್ಧಾಂತವನ್ನು ಬೆಳೆಸುವ ಚಟ ಕೆಲವರಿಗೆ, ಸಿದ್ಧಾಂತದ ಪ್ರಮೇಯವನ್ನು ತಿಳ್ಕೊಳ್ಳದೆ ಸುಮ್ಮನೆ ಸುಳ್ಳು ಕಥೆ ಹೇಳಿ ಸಿದ್ಧಾಂತವನ್ನು ಹೊಗಳೋದು. ವಾಸ್ತವಿಕವಾಗಿ ಆಚಾರ್ಯರ ಕಾಲದಲ್ಲಿ ಜಯತೀರ್ಥರು ವೃಷಭ ರೂಪದಲ್ಲಿ ಇದ್ದರು ಅನ್ನುವುದಕ್ಕೆ ಆಧಾರ ಇಲ್ಲ. ಅದೂ ಕೂಡ ಎಷ್ಟರ ಮಟ್ಟಿಗೆ ಪ್ರಾಮಾಣಿಕವೋ ಹೇಳಲಿಕ್ಕೆ ಬರುವುದಿಲ್ಲ. ಅದು ಇದ್ದರೂ ಕೂಡ ವೃಷಭಕ್ಕೆ ಆಚಾರ್ಯ ಶಿಷ್ಯರು ವಿಷ ಪ್ರಯೋಗ ಮಾಡಿದ್ದು, ಆನಂತರ ಆಚಾರ್ಯರು ಈ ಸ್ತೋತ್ರ ಹೇಳಿ ಎಬ್ಬಿಸಿದ್ದು, ಇದೆಲ್ಲ ನಿರಾಧಾರವಾದ ಕಥೆ. ಮತ್ತು ಹಾಗಾದರೆ ಇದಕ್ಕೆ ವಿಷಹರ ಅನ್ನೋದಕ್ಕೆ ಆಧಾರ ಏನು ಅಂದರೆ ಆ ಶ್ಲೋಕದಲ್ಲೇ ಇದೆ. ಅಮೃತ ಬೀಜ ಅಂತ ಸಂಸ್ಕೃತದಲ್ಲಿ ಬೀಜಾಕ್ಷರ ಅಮೃತವನ್ನು ಅಂದರೆ ಮೃತಿ ಪರಿಹಾರಕವಾದ ಅಮೃತ ಬೀಜ ಅಂದರೆ ವಂ ಅನ್ನೋದು ಅಮೃತ ಬೀಜ. ಎಂ ರಂ ಲಂ ವಂ ಹಂ, ಅದರಲ್ಲಿ ವಂ ಅನ್ನೋದು ವರ್ಣಬೀಜ, ಎಂ ಅನ್ನೋದು ವಾಯುಬೀಜ. ವಂ ವರ್ಣಬೀಜ, ಅದು ಅಮೃತ ಬೀಜ ಅಂತ, ಅಮೃತಾಕ್ಷರ ಅಂತ. ಅದರಿಂದ ವಿಷ ಪರಿಹಾರಕ್ಕೆ ವಂ ಅನ್ನತಕ್ಕಂಥ ಬೀಜಾಕ್ಷರ ಅನ್ನೋದು ಶಾಸ್ತ್ರದಲ್ಲಿ ಹೇಳಿರುವಂಥದ್ದು. ಇದನ್ನು ಹೇಗೆ ಹೇಳ್ತಾರೆ ನೋಡಿ ಆಚಾರ್ಯರು, ವಂ ದೇ ವಂ ದ್ಯಂ ವಾಸು ಸದಾನಂದಂ ವಾಸುದೇ ವಂ ನಿರಂಜನಂ ಅಂತ 3 ಸರ್ತಿ ವಂ ಅಮೃತ ಬೀಜ ಇದೆ ಅದರಲ್ಲಿ. ಆದ್ದರಿಂದ ಇದು ವಿಷಹರ ಅನ್ನುವುದಕ್ಕೆ ಆ ಶ್ಲೋಕದಲ್ಲಿರತಕ್ಕಂಥ ಅಮೃತಾಕ್ಷರವೇ ಸಾಕ್ಷಿ ಹೊರತು ಅದಕ್ಕೆ ಯಾವುದೋ ಒಂದು ಕಥೆ ಹೇಳಬೇಕಾಗಿಲ್ಲ. ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಅಂತ ಒಂದು ಪಾದ ಒಂದು ಅರ್ಧ ಶ್ಲೋಕದಲ್ಲಿ ವರ್ಣಬೀಜವನ್ನು, ವಂ ಬೀಜಾಕ್ಷರವನ್ನು 3 ಸರ್ತಿ ಹೇಳಿದ್ದಾರೆ. ನೈವೇದ್ಯ ಸಮರ್ಪಣೆ ಮಾಡುವಾಗಲೂ ಕೂಡ ಈ ಎಂ ರಂ ಲಂ ವಂ ಹಂ ಈ ಬೀಜಾಕ್ಷರಗಳನ್ನು ಹೇಳಿ ಸಮರ್ಪಣೆ ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿರತಕ್ಕಂಥದ್ದು ವಿಷಹರವಾದ ವರ್ಣಬೀಜ ಅಥವಾ ಅಮೃತ ಬೀಜ. ಅದನ್ನು ಅದರ ಜೊತೆಗೆಯೇ ಪ್ರಾರಂಭ ಆಗುತ್ತೆ ಈ ಸ್ತೋತ್ರ, ಮತ್ತು ಅದು ಆವೃತ್ತಿ ಆಗ್ತದೆ. ಇದು ವಿಷಹರ ಅನ್ನುವುದನ್ನು ಆಚಾರ್ಯರೇ ಸೂಚಿಸಿದಂಥ ವಿಧಾನ. ಆದ್ದರಿಂದ ಅದನ್ನು ಸಮರ್ಪಣ ಕಾಲದಲ್ಲಿ ವಿಷಹರವಾಗಿ ಇದನ್ನು ಬಳಸ್ತಾರೆ. ಇದು ವಿಷಹರಣ ಮಾಡಿದ್ದು ದೃಷ್ಟಾಂತ ಎಲ್ಲಿ ಆದರೂ ದಾಖಲೆ ಉಂಟೋ ಅಂದರೆ ಇದಕ್ಕೊಂದು ದಾಖಲೆಯನ್ನು ನಾನು ನಿಮಗೆ ಕೊಡ್ತೇನೆ. ಉಡುಪಿಯಲ್ಲಿ ಆಯುರ್ವೇದ ಕಾಲೇಜಿನಲ್ಲಿ ಒಬ್ಬರು ಪ್ರೊಫೆಸರ್ ಇದ್ದರು. ಈಗ ಅವರು ಅಲ್ಲಿಲ್ಲ, ಎಲ್ಲಿ ಎಲ್ಲಿದ್ದಾರೆ ಗೊತ್ತಿಲ್ಲ. ಅವರು ಉಡುಪಿಯವರಲ್ಲ, ಹುಬ್ಬಳ್ಳಿ ಧಾರವಾಡದ ಕಡೆಯವರು ಅಂತ ಕಾಣುತ್ತೆ. ಆಯುರ್ವೇದ ಕಾಲೇಜಿನಲ್ಲಿ ಅವರು ಅಧ್ಯಾಪಕರಾಗಿದ್ದರು. ಅವರ ಹೆಸರು ಮರೆತೆ ನಾನು. ಒಮ್ಮೆ ಏನಾಯಿತು ಅಂದರೆ ಅವರ ಪುಟ್ಟ ಮಗುವಿಗೆ ಡೆಡ್ಲಿ ಸ್ಕಾರ್ಪಿಯನ್, ಮಂಡೆ ಚೇಳು ಅಂತ ಹೇಳ್ತಾರೆ, ಆ ದೊಡ್ಡ ಚೇಳು ಕಚ್ಚಿತು. ಆ ದೊಡ್ಡ ಕಪ್ಪಿರುತ್ತೆ, ಅದು ಕರ್ರಗೆ ಆಗಿ ದೊಡ್ಡ ಚೇಳು, ಅದು ಕಚ್ಚಿದರೆ ಚಿಕ್ಕ ಮಕ್ಕಳಿಗೆ ಅದು ಪ್ರಾಣಾಂತಿಕವೇ, ಅದು ಅದು ಜೀವ ಹೋಗಬಹುದು ಅದರಲ್ಲಿ, ಅಷ್ಟು ವಿಷಯ ಇದೆ ಆ ಸ್ಕಾರ್ಪಿಯನ್ನಲ್ಲಿ, ಆ ಚೇಳಿನಲ್ಲಿ. ಚಿಕ್ಕ ಮಗು ಇದು, ಇದು ಒಂದು 2 ವರ್ಷದ ಮಗು ಇರಬೇಕು. ಈ ಸ್ಕಾರ್ಪಿಯನ್ ಕಚ್ಚಿತು. ಕಚ್ಚಿದಾಗ ಇವರು ಏನು ಮಾಡಿದರು ಅಂದರೆ ಆ ಮಗು ಆ ನೋವಿನಿಂದ ನರಳುತ್ತಾ ಇದೆ, ಇವರಿಗೆ ತಕ್ಷಣ ಕಂಡದ್ದೇನು ಅಂದರೆ ವಿಷಹರವಾದ ಮಂತ್ರ ಜಪಿಸೋಣ, ಔಷಧ ಬೇಡ ಅಂತ. ಯಾಕೆ ಕಂಡಿತೋ ಗೊತ್ತಿಲ್ಲ. ಆ ಮಗುವನ್ನು ತೊಡೆ ಮೇಲೆ ಇಟ್ಟುಕೊಂಡು ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಷ್ಟೇ, ಇಡೀ ಸ್ತೋತ್ರವನ್ನು ಹೇಳಲಿಲ್ಲ ಅವರು. ಅದರಲ್ಲೇ ತಾನೇ 3 ಓಂ ಇರೋದು. ಹೀಗೆ ಹೇಳ್ತಾ ಕೂತು. ರಾತ್ರಿ ಹೊತ್ತು ಕಚ್ಚಿದ್ದದು, ರಾತ್ರಿ ತೊಡೆ ಮೇಲೆ ಇಟ್ಕೊಂಡು ಹೇಳಲಿಕ್ಕೆ ಶುರು ಮಾಡಿದರು. ಹೀಗೆ ಹೇಳ್ತಾ ಏನಾಯಿತು ಅಂದರೆ ಮಗುವಿಗೆ ನಿದ್ರೆ ಬಂತು. ಅವರಲ್ಲಿದ್ದ ಡಾಕ್ಟರ್ ಎಚ್ಚರಿಸಿದ ಏನು ಅಂದರೆ ವಿಷ ಮೈಯಲ್ಲಿದ್ದಾಗ ನಿದ್ರೆ ಬಂದರೆ ವಿಷ ಜಾಸ್ತಿ ಆಗುತ್ತೆ, ಆದ್ದರಿಂದ ಈಗ ನಿದ್ರೆ ಬಂದರೆ ಅಪಾಯ, ಡೇಂಜರಸ್, ನಿದ್ರೆ ಒಳಗಿನಿಂದ ಪಾಯ್ಸನ್ ಸ್ಪ್ರೆಡ್ ಆಗಿಬಿಡುತ್ತೆ ನಿದ್ರೆ ಬಂದರೆ. ಆದ್ದರಿಂದ ವಿಷ ಮೈಯಲ್ಲಿದ್ದಾಗ ನಿದ್ರೆ ಬರಬಾರದು, ಮಗುವಿಗೆ ನಿದ್ರೆ ಬಂತು, ಹಾಗಾಗಿ ಇದನ್ನು ಎಬ್ಬಿಸಬೇಕು ಅಂತ ಅವರಲ್ಲಿರ್ತಕ್ಕಂಥ ಡಾಕ್ಟರ್ ಹೇಳಿದ. ಆದರೆ ಅವರಲ್ಲಿರತಕ್ಕಂಥ ಒಬ್ಬ ಭಕ್ತ ಇದ್ದಾನಲ್ಲ, ಅವನು ಹೇಳಿದ ಎಬ್ಬಿಸಬೇಡ,
ನೀನು ಹೇಳ್ತಾ ಇರತಕ್ಕಂಥ ಈ ಅಮೃತ ಬೀಜಾಕ್ಷರವನ್ನು ಒಳಗೊಂಡಂಥ ಆಚಾರ್ಯರ ಈ ಸ್ತೋತ್ರವನ್ನು ಹೇಳ್ತಾ ಇರು. ಅದರ ಫಲಿತಾಂಶವನ್ನು ಆಚಾರ್ಯರಿಗೆ ಬಿಟ್ಟುಬಿಡು ಅಂತ ಒಂದು ಮನಸ್ಸು ಹೇಳ್ತಾ ಇದೆ. ಕಡೆಗೆ ತೀರ್ಮಾನ ಮಾಡಿದರು, ಏನು ಬೇಕಾದ್ರೆ ಆಗಲಿ, ನಾನು ವೈದ್ಯನಾಗಿ ಈಗ ಮಾಡ್ತಾ ಇಲ್ಲ ಈ ಕೆಲಸವನ್ನು, ನಾನು ಆಚಾರ್ಯರಿಗೆ ಶರಣಾಗಿ ಈ ಮಂತ್ರ ಜಪ ಮಾಡ್ತಾ ಇದ್ದೇನೆ, ಅದರ ವಿಷ ಪರಿಹಾರ ಆಗೋದು, ಮಗುವನ್ನು ಉಳಿಸೋದು ಅಥವಾ ಬಿಡೋದು ಅದು ನನ್ನ ಕೈಯಲ್ಲಿಲ್ಲ, ಅದು ಆಚಾರ್ಯರಿಗೆ ಸೇರಿತ್ತು ಅಂತ ತೀರ್ಮಾನ ಮಾಡಿ ನಿದ್ರಿಸಿದ ಮಗುವನ್ನೇ ತೊಡೆಯಲ್ಲಿ ಇರಿಸಿಕೊಂಡು ಹೇಳಿಕ್ಕೆ ಶುರು ಮಾಡಿದರು. ಪುನಃ ಅವರು ನನ್ನ ಹತ್ರ ಹೇಳಿದ ಪ್ರಕಾರ ಬೆಳಗಿನ ತನಕ ಅವರು ಎಚ್ಚರವಾಗಿದ್ದು ಅದನ್ನು ಹೇಳಿದ್ದಾರೆ. ಮಗು ಬೆಳಗಿನ ತನಕ ಆರಾಮಾಗಿ ನಿದ್ರೆ ಮಾಡಿದೆ. ಬೆಳಗಾತ ಎಚ್ಚರ ಆಯಿತು ಮಗುವಿಗೆ, ಇವರು ರಾತ್ರಿಡೀ ಜಾಗರ ಮಾಡಿದ್ದಾರೆ. ಮಗುವಿಗೆ ಎಚ್ಚರ ಆದಾಗ ಇವರಿಗೇನು ಅಂದರೆ, ಒಂದು ಕಡೆ ವೈದ್ಯಶಾಸ್ತ್ರ ಓದಿದವರು, ಇವಾಗ ಅದು ಎಚ್ಚರ ಆದಾಗ ಅದರ ವಿಷದ ಯಾತನೆ ನರಳಾಟ ಜಾಸ್ತಿ ಆಗುತ್ತೆ, ಪ್ರಾಬ್ಲಮ್ ಆಗಬಹುದು ಅಂತ ಅನ್ನುವಂಥ ಒಂದು ನಿರೀಕ್ಷೆ ಇವರಿಗೆ. ವೈದ್ಯಶಾಸ್ತ್ರದ ಪ್ರಕಾರ ನಿದ್ರೆಯಲ್ಲಿ ವಿಷ ಸ್ಪ್ರೆಡ್ ಆಗಿರುತ್ತೆ ಬಾಡಿಯಲ್ಲೆಲ್ಲ, ಈಗ ಎದ್ದ ಮೇಲೆ ಅದು ಮಗು ಚಡಪಡಿಸಬಹುದು, ನರಳಾಡಬಹುದು ಅಥವಾ ವೇದನೆಯಿಂದ ಕೂಗಬಹುದು ಅಥವಾ ಏನೂ ಆಗಬಹುದು ಅಂತ ನಿರೀಕ್ಷಿಸಿದರು. ಮಗುಗೆ ಎಚ್ಚರ ಆಯಿತು, ಆರಾಮಾಗಿದೆ, ಸಿಂಪ್ಟಮೇ ಇಲ್ಲ. ಅದು ಚೇಳು ಚುಚ್ಚಿದ ನೋವಿನ ಯಾವ ಸಿಂಪ್ಟಮೂ ಇಲ್ಲ. ಒಳಗೆ ಅದು ವಿಷ ಬ್ಲಡ್ಡಿನಲ್ಲಿ ಸೇರಿರತಕ್ಕಂಥ ಯಾವ ಸಿಂಪ್ಟಮೂ ಇಲ್ಲ, ಆರೋಗ್ಯವಾಗಿತ್ತು ಬೆಳಗಾತ ಎದ್ದ ಮೇಲೆ ಮಗು. ಆಮೇಲೂ ಏನೂ ಆಗಿಲ್ಲ, ಅದು ಯಾವ ಸೂಚನೆಯೇ ಇಲ್ಲ, ಚೇಳು ಕಚ್ಚಿದಂಥ ಸೂಚನೆ ಇಲ್ಲದೆ ಯಾವ ಔಷಧವೂ ಇಲ್ಲದೆ ಚೆನ್ನಾಗಿ ಆಡಿಕೊಂಡು ನಲದಾಡಿಕೊಂಡಿತ್ತು ಆ ಮಗು. ಆಮೇಲೆ ಈ ಘಟನೆ ನಡೆದ ತಕ್ಷಣ ಅವರು ನಮ್ಮ ಮನೆಗೆ ಓಡಿ ಬಂದರು. ಓಡಿ ಬಂದು ಬಂದಿದ್ದು ಇಷ್ಟೇ ಈ ಕಥೆಯನ್ನು ಹೇಳುವುದಕ್ಕೋಸ್ಕರ. ವಮ್ ಅನ್ನತಕ್ಕಂಥ ಅಮೃತ ಬೀಜ ಸೇರಿಸಿ ಆಚಾರ್ಯರು ರಚಿಸಿರತಕ್ಕಂಥ ಈ ಸ್ತೋತ್ರವನ್ನು ಹೇಳಿ ನನ್ನ ಮಗುವಿಗೆ ಏನು ಚೇಳಿನ ವಿಷ ದೇಹದಲ್ಲಿ ತುಂಬಿತ್ತು ಅದು ಪರಿಹಾರವಾಗಿ ಹೋಯಿತು, ನಿಶೇಷವಾಗಿ ಪರಿಹಾರವಾಯಿತು. ವೈದ್ಯಶಾಸ್ತ್ರ ಪ್ರಕಾರ ನಾನು ಇದನ್ನು ನಂಬೋದು ಸಾಧ್ಯವಿಲ್ಲ, ಆದರೆ ನಂಬದೇ ಇರುವುದು ಸಾಧ್ಯವೇ ಇಲ್ಲ. ಯಾಕೆಂದರೆ ಇಟ್ ಹ್ಯಾಪನ್ಡ್, ಘಟಿಸಿದೆ, ನಡೆದಿದೆ ಅಂತ ಅವರು ನನ್ನ ಬಳಿ ಹೇಳಿದರು. ಈ ವಿಷಯ ಈ ಸಂದರ್ಭದಲ್ಲಿ ಯಾಕೆ ಹೇಳಿದೆ ಅಂತಂದರೆ, ಅದು ವಿಷಾರ ಅನ್ನುವುದಕ್ಕೆ ಒಂದು ನಡೆದ ಘಟನೆ. ಇಂಥ ಘಟನೆಗಳು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ರೀತಿಯ ಅನುಭವಗಳು ಬೇಕಾದಷ್ಟು ಆಗಿರಬಹುದು. ಇದು ಉಡುಪಿಯಲ್ಲೇ ನಡೆದ ಒಂದು ಘಟನೆಯನ್ನು ತಮ್ಮ ಮುಂದೆ ನಿವೇದಿಸಿಕೊಂಡು ಆಮೇಲೆ ಈ ಕಾರಣದಿಂದಲೇ ಇದರ ಈ ವಿಷಹರವಾದ ಶಕ್ತಿಯನ್ನು ಗುರುತಿಸಿದಂಥ ಪ್ರಾಚೀನರು ನೈವೇದ್ಯ ಸಮರ್ಪಣ ಕಾಲದಲ್ಲಿ ಇದನ್ನು ತಪ್ಪದೇ ಹೇಳ್ತಿದ್ದರು. ಮತ್ತು ಎರಡನೆಯದಾಗಿ ನಾನು ನಿನ್ನೆ ಹೇಳಿದ್ದೆ, ಇದನ್ನು ರಾತ್ರಿ ಹೊತ್ತು ತುಳಸಿ ಸಂಕೀರ್ತನೆಯಲ್ಲಿ ಹಾಡುವಂತಹ ಪದ್ಧತಿಯನ್ನು, ಈ ಪದ್ಯವನ್ನು ವಿಶೇಷವಾಗಿ ಲಕ್ಷ್ಮೀನಾರಾಯಣ ಜಯ ಲಕ್ಷ್ಮೀನಾರಾಯಣ ಅಂತ ಪಲ್ಲವಿ ಹೇಳಿಕೊಂಡು ವಂದೇ ವಂದ್ಯಂ ಸದಾನಂದಂ ಇದನ್ನು ಹಾಡ್ತಿದ್ರು. ಇದನ್ನು ಸಂಕೀರ್ತನೆಯಲ್ಲಿ ನಿಯತವಾಗಿ ಹಾಡ್ತಕ್ಕಂಥ ಪದ್ಧತಿಯನ್ನು ವಾದಿರಾಜರು ಉಡುಪಿಯಲ್ಲಿ ತಂದರು. ಬೇರೆ ಕಡೆಯೂ ಕೂಡ ಅದು ಬಳಕೆಯಲ್ಲಿ ಇರಬಹುದು. ವಾದಿರಾಜರು ಉಡುಪಿಯಲ್ಲಿ ಅದಕ್ಕೆ ರಾಗ ಹಾಕಿ ಯಾವ ರೀತಿ ಹಾಡಬೇಕು ಅನ್ನೋದನ್ನು ಅದಕ್ಕೊಂದು ಪದ್ಧತಿ ತಂದು ಅದನ್ನು ಹಾಡಿಸಿದರು.
ಈ ಪದ್ಯ ಇನ್ನೊಂದು ಘಟನೆಯನ್ನು ನಿಮಗೆ ಹೇಳಬೇಕು ನಾನು. ಈ ಪದ್ಯ ಮಧ್ವಾಚಾರ್ಯರ ಮೇಲೆ ಅಯ್ಯರರು ಒಂದು ಚಿತ್ರ ತೆಗೆದರು. ಆ ಚಿತ್ರದಲ್ಲಿ ಕೃಷ್ಣನನ್ನು ಪ್ರತಿಷ್ಠೆ ಮಾಡಿದ ಮೇಲೆ ಕೃಷ್ಣನ ಎದುರು ನಿಂತು ಆಚಾರ್ಯರು ಹಾಡುವ ಹಾಗೆ ಈ ಪದ್ಯವನ್ನು ಅದರಲ್ಲಿ ಬಳಸಿದ್ದೇವೆ ನಾವು. ಈ ಪದ್ಯವನ್ನು ಬಾಲಮುರಳಿ ಹಾಡಿದ್ದಾರೆ ಅದರಲ್ಲಿ. ಅದು ಎಷ್ಟು ವಿಚಿತ್ರವಾದ ಪರಿಣಾಮ ಮಾಡಿತು ಕೇಳುವವರ ಮೇಲೆ ಅಂತಂದರೆ, ಉಡುಪಿಯಲ್ಲಿ ಒಂದು ಸಿನಿಮಾ ಥಿಯೇಟರ್, ಅದರಲ್ಲಿ ಇದನ್ನು ಪ್ರಿವ್ಯೂ ಇನ್ನೂ ರಿಲೀಸ್ ಆಗಿಲ್ಲ, ಈ ಚಿತ್ರವನ್ನು ಉಡುಪಿಯ ಜನರಿಗೆ ತೋರಿಸುವುದಕ್ಕೋಸ್ಕರ ಹಾಕಿದರು. ಯಾರು ಬೇಕಾದರೂ ನೋಡಬಹುದು ಅಂತ, ಟಿಕೆಟ್ ಇಟ್ಟಲ್ಲ, ಆಸಕ್ತಿ ಇದ್ದವ್ರು ನೋಡಬಹುದು ಅಂತ ಆಚಾರ್ಯರ ಚಿತ್ರವನ್ನು ಪ್ರದರ್ಶನ ಮಾಡಿದ್ರು ಒಂದು ರಾತ್ರಿ. ಆವತ್ತು ಬಹಳ ಜನ ಬಂದಿದ್ದರು, ಯಾಕೆಂದರೆ ಟಿಕೆಟ್ ಇಲ್ಲದೆ ನೋಡೋದು ಅಂದಾಗ ಯಾಕೆ ಬಿಡ್ತಾರೆ, ಇಷ್ಟೇ ಇದ್ದವರು ಬಂದರು, ಇಷ್ಟೇ ಇಲ್ಲದೆ ಇದ್ದವರು ಬಂದರು. ಪೂರ್ತಿ ಥಿಯೇಟ್ರ್ ತುಂಬ ಜನ ತುಂಬಿದ್ದರು. ಹೀಗೆ ಎರಡು ಶೋ ಮಾಡಿದ್ದರು. ಒಂದು ಶೋ ಮಾಡಿದಾಗ ಕೆಲವರಿಗೆ ಬರಲಿಕ್ಕೆ ಆಗಲಿಲ್ಲ ಅಂಥೇಳಿ ಮತ್ತೊಂದು ಫ್ರೀ ಶೋ ಮಾಡಿದರು, ಆಸಕ್ತಿ ಇದ್ದವರೆಲ್ಲ ನೋಡಲಿ ಅಂತ. ಅದರಲ್ಲಿ ಇದು ನಾನು ಕಣ್ಣಾರೆ ನೋಡಿದ ದೃಶ್ಯ. ಆ ಒಂದೇ ಒಂದ್ಯಂ ಅನ್ನತಕ್ಕಂಥ ಹಾಡನ್ನು ಕೃಷ್ಣನ ಪ್ರತಿಮೆಯ ಮುಂದೆ ಆಚಾರ್ಯರು ಹೇಳೋದು, ಅದರ ನಂತರ ಅದನ್ನು ಕೋರಸ್ಸಾಗಿ ಅವರ ಶಿಷ್ಯರು ಹೇಳೋದು. ಇಂಥ ಒಂದು ದೃಶ್ಯವನ್ನು ಅಳವಡಿಸಿತು. ಅತ್ಯಂತ ವಿಚಿತ್ರವಾದ ಒಂದು ರಾಗವನ್ನು ಹಾಕಿದ್ದಾರೆ ಬಾಲಮುರಳಿಯಲ್ಲಿ. ಆ ಟ್ಯೂನ್ ಕೇಳಿದ ತಕ್ಷಣ ಒಂದು ಥರ ರೋಮಾಂಚ ಆಗುತ್ತೆ. ಅಲ್ಲಿ ಏನಾಯಿತು ಅಂದರೆ ಆಚಾರ್ಯ ಹಾಡಲಿಕ್ಕೆ ಶುರು ಮಾಡಿದರು ಸಿನಿಮಾದಲ್ಲಿ. ಒಂದೇ ಒಂದೇ ಅಂತ ಆಚಾರ್ಯರ ಪಾತ್ರಧಾರಿ, ಅವನ ಹೆಸರು ಪೂರ್ಣಪ್ರಸಾದ ಅಂತ, ಆ ಹುಡುಗ ಆಚಾರ್ಯ ಪಾತ್ರ ಹಾಕಿತು, ಅವನು ಮಾಧ್ವನೇ. ಅವನು ಆ ಹಾಡನ್ನು ಅಲ್ಲಿ ಅವನು ನಿಂತು, ಆಚಾರ್ಯರ ಪಾತ್ರಧಾರಿ ನಿಂತು ಕೃಷ್ಣನ ಪ್ರತಿಮೆಯ ಮುಂದೆ ಹೇಳತಕ್ಕಂಥ ದೃಶ್ಯ. ಆ ಥಿಯೇಟರ್ನಲ್ಲಿದ್ದ ಜನ ತಾವು ಸಿನಿಮಾ ನೋಡ್ತಾ ಇದ್ದೇವೆ, ಇದು ಬರೇ ಸಿನಿಮಾ ಅನ್ನೋದನ್ನು ಮರೆತು ಬಿಟ್ರು. ನನಗೆ ಆಶ್ಚರ್ಯ, ನಾನು ನೋಡ್ತಾ ಇದ್ದೆ, ಇಡೀ ಥಿಯೇಟರ್ನ ಜನ ಆ ಹಾಡಿನ ಸೊಲ್ಲು ಕೇಳ್ತಾ ಕೇಳ್ತಾ ಮೈ ಮರೆತು ಎದ್ದು ನಿಂತರು. ಎದ್ದು ನಿಂತು ಆ ಹಾಡಿನಲ್ಲಿ ಭಾಗವಹಿಸಿದರು, ಮೈ ಮರೆತು ಕೂತರು. ನನಗೆ ಆಗ ಅನಿಸಿದ್ದು, ಬಾಲಮುರಳಿ ಹಾಡಿದಾಗಲೇ ಈ ಹಾಡು ಇಷ್ಟು ಮೈಮರೆಸಿದರೆ, ಅಂದರೆ ಬಾಲಮುರಳಿ ಸಾಮಾನ್ಯ ಸಂಗೀತಗಾರ ಅಂತಲ್ಲ, ನಮ್ಮ ಕಾಲದಲ್ಲೇ ಬಹಳ ದೊಡ್ಡ ಸಂಗೀತಗಾರ ನಿಜ, ಆದರೆ ಆಚಾರ್ಯರ ಮುಂದೆ ಯಾವ ಬಾಲಮುರಳಿ? ಬಾಲಮುರಳಿಯ ಹಾಡೇ ಇಷ್ಟು ಪರಿಣಾಮಕಾರಿ ಆಯಿತು ಅಂದರೆ, ಈ ಹಾಡನ್ನು ಆಚಾರ್ಯರು ಸ್ವತಃ ಹಾಡಿದಾಗ ಅದನ್ನು ಕೇಳಿದವರು ಎಂಥ ವಿಸ್ಮಯ ಆನಂದವನ್ನು ಅನುಭವಿಸಿರಬಹುದು. ಅದು ವಿಚಿತ್ರ ಏನು ಅಂದರೆ, ಅದು ಅನುಷ್ಟುಪ್ ಶ್ಲೋಕದಲ್ಲಿದೆ. ಶ್ಲೋಕ 32 ಅಕ್ಷರಗಳ ಒಂದು ಅನುಷ್ಟುಪ್ ಛಂದಸ್ಸು, ಆದರೆ ಅದನ್ನು ಯಾವ ರೀತಿಯ ರಾಗದಲ್ಲೂ ಹೇಳಲಿಕ್ಕೆ ಬರುತ್ತೆ, ಆ ಥರ ಇದೆ. ಇನ್ನೊಂದು ವಿಶೇಷ ಏನು ಅಂದರೆ, ಶ್ಲೋಕಗಳಲ್ಲಿ ಒತ್ತಕ್ಷರಗಳು ತುಂಡು ತುಂಡಾದ ಅಕ್ಷರಗಳು ಬರ್ತವೆ. ಆಚಾರ್ಯರು ಸ್ವಯಂ ಸಂಗೀತಗಾರರಾದ್ದರಿಂದ ಆ ರೀತಿಯ ಒತ್ತಕ್ಷರಗಳಿಂದ ತುಂಡಾಗದಂತೆ ಅದು ಹರ್ಕೊಂಡು ಹೋಗುತ್ತೆ ಶಬ್ದ. ಒಂದೇ ಒಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ, ಇಲ್ಲಿ ಯಾವುದೇ ಹಾಡನ್ನು ಹೇಳ್ತಾ ಇರುವಾಗ ಅಕ್ಷರ ಕಟ್ಟುವುದಿಲ್ಲ, ಆ ಥರ ಅದು ಲಲಿತವಾದ ಪದಗಳಿಂದ ಆ ಅಮೃತ ಬೀಜದ ಜೊತೆಗೆ ಭಗವಂತನನ್ನು, ಭಗವಂತನ ಪಾದಾದಿ ಕೇಶಾಂತ ಸ್ವರೂಪವನ್ನು ಚಿಂತನೆ ಮಾಡಲಿಕ್ಕೆ ಅನುಗುಣವಾದ ರೀತಿಯಲ್ಲಿ ಈ ಪದ್ಯ ಇದೆ. ಇದನ್ನು ಭಗವಂತನನ್ನು ಹೇಗೆ ಚಿಂತನೆ ಮಾಡಬೇಕು ಅಂತ ಆಸೆ ಪಡುವ ಗಂಡಸರು ಹೆಂಗಸರು ಎಲ್ಲರೂ
ಆನಂದವಾಗಿ ಚಿಂತನೆ ಮಾಡಬಹುದಾದಂಥ ಒಂದು ಧ್ಯಾನ ಶ್ಲೋಕ ಇದೆ. ಈ 12 ಪದ್ಯಗಳಲ್ಲಿ ಭಗವಂತನ ಪಾದದಿಂದ ಶಿರಸ್ಸಿನ ತನಕ ವರ್ಣನೆ ಮಾಡ್ತಾರೆ. ಇದು ಒಂದು ಶಾಸ್ತ್ರ ಸಂಪ್ರದಾಯ. ಮನುಷ್ಯರನ್ನು ವರ್ಣನೆ ಮಾಡುವಾಗ ಶಿರಸ್ಸಿನಿಂದ ಪಾದದ ತನಕ ಮಾಡಬೇಕು ಅಂತ. ಒಬ್ಬ ವ್ಯಕ್ತಿಯನ್ನು ವರ್ಣನೆ ಮಾಡುವಾಗ ಅವನ ಮುಖ ಹೇಗಿತ್ತು ಅಂತ ಶುರು ಮಾಡಬೇಕು. ನೋಡಲಿಕ್ಕೆ ಒಳ್ಳೆಯ ಸುಂದರವಾದ ಮುಖ, ಹೀಗೆ ಶುರು ಮಾಡಬೇಕು. ಸುಂದರವಾದ ಪಾದ ಅಂತ ಶುರು ಮಾಡಬಾರ್ದು. ಒಬ್ಬ ವ್ಯಕ್ತಿಯನ್ನು ವರ್ಣನೆ ಮಾಡುವಾಗ ಅವನ ಮುಖದಿಂದ ವರ್ಣನೆಯನ್ನು ಪ್ರಾರಂಭಿಸಬೇಕು. ದೇವರನ್ನು ವರ್ಣನೆ ಮಾಡುವಾಗ ಪಾದಾದಿಕೇಶ ಅಂತ ವರ್ಣನೆ, ಪಾದ. ಯಾಕೆಂದರೆ ನಮಗೆ ಮುಖಕ್ಕೆ ಮುಖ ಕೊಟ್ಟು ಹೇಳುವ ಯೋಗ್ಯತೆ ಇಲ್ಲ. ನಮಗೆ ಭಗವಂತನ ಪಾದವೇ ಆಸರೆ, ಅದಕ್ಕೋಸ್ಕರ ಪಾದದಿಂದ ವರ್ಣನೆಯನ್ನು ಪ್ರಾರಂಭಿಸಬೇಕು ಅನ್ನೋದು ಶಾಸ್ತ್ರಕಾರರ ಅಭಿಪ್ರಾಯ. ಭಾಗವತದಲ್ಲೂ ಹಾಗೆಯೇ ಕಪಿಲ ತಾಯಿಗೆ ಹೇಳುವಾಗ ಸಂಚಿಂತೆಯೇತು ಭಗವತಃ ಚರಣಾರವಿಂದಂ ಅಂತ ಪ್ರಾರಂಭ ಮಾಡಿ. ಅದೇ ರೀತಿ ಇಲ್ಲಿ ಭಗವಂತನ ಪಾದದಿಂದ ಪ್ರಾರ್ಥನೆ, ವರ್ಣನೆ, ಅನುಸಂಧಾನ ಶಿರಸ್ಸಿನ ತನಕ ಇದೆ 12 ಪದ್ಯಗಳಲ್ಲಿ. ಅದು ಯಾವ ರೀತಿ ಆಚಾರ್ಯರು ನಮಗೆ ಉಪಾಸನೆಗೆ ಮಾರ್ಗದರ್ಶನ ಮಾಡಿದ್ದಾರೆ ಅನ್ನುವುದನ್ನು ಈಗ ನೋಡೋಣ. ಅದರ ಮೊದಲನೇ ಪದ್ಯ, ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾದ್ಯಾದಿ ವರದೇಶ ವರಪ್ರದಂ. ವಂದೇ ಪ್ರಾರಂಭ ಆಚಾರ್ಯ ಹೇಳ್ತಾರೆ, ನಮಸ್ಕರಿಸುತ್ತೇನೆ ಅಂತಾರೆ. ಒಂದೇ ನಾನು ನಮಸ್ಕರಿಸುತ್ತೇನೆ, ಬರೇ ನಮಸ್ಕಾರ ಅಲ್ಲ. ನಾನು ಹೇಳಿದೆ ನಮಸ್ಕಾರ ಅನ್ನುವುದಕ್ಕೆ ಎರಡು ಅರ್ಥ ಇದೆ. ಮಾತಿನಿಂದ ಸ್ತುತಿಸುವುದೂ ನಮಸ್ಕಾರ, ದೇಹದಿಂದ ಬಾಗಿ ನಮ್ಮ ಗೌರವವನ್ನು ಸೂಚಿಸುವುದೂ ನಮಸ್ಕಾರ ಅಂತ. ಹಾಗೆಯೇ ಒಂದೇ ಅನ್ನುವುದಕ್ಕೂ ವದಿ ಅಂತ ಧಾತು. ವದಿ ಅಭಿವಾದನ ಸ್ತುತ್ಯೋಹೋ ಅಂತ, ತಲೆಬಾಗಿ ನಮಸ್ಕರಿಸುವುದಕ್ಕೂ ವಂದನ ಅಂತ ಹೆಸರು. ವಂದನ ಮಾಡುವುದು ಅಂತ, ವಂದನ ಅಂತಂದರೆ ತಲೆಬಾಗಿ ನಮಸ್ಕರಿಸುವುದು ಮತ್ತು ಗುಣಗಾನ ಮಾಡುವುದು, ಅದನ್ನು ವಂದನ. ಸಂಸ್ಕೃತದಲ್ಲಿ ವಂದನ ಅಂತಂದರೆ ಸ್ತೋತ್ರವೂ ಹೌದು. ಅದರಿಂದ ಭಗವಂತನನ್ನು ನಮಸ್ಕರಿಸುತ್ತೇನೆ, ನಮಸ್ಕರಿಸುತ್ತಾ ಸ್ತುತಿಸುತ್ತೇನೆ. ಈ ಮುಂದೆ 12 ಪದ್ಯಗಳು ಭಗವಂತನ ಸ್ತುತಿ ತಾನೆ. ಆದ್ದರಿಂದ ಭಗವಂತನನ್ನು ಸ್ತುತಿಸುತ್ತೇನೆ. ಯಾಕೆ ಭಗವಂತನನ್ನು ಸ್ತುತಿಸುತ್ತೇನೆ ಅಂದರೆ ಅದಕ್ಕೆ ಅವರು ಮುಂದೆ ವಿಶೇಷ ಕೊಡೋದು, ವಂದ್ಯಂ. ನಮಸ್ಕರಿಸಬೇಕಾದವ ಸ್ತುತಿಸಬೇಕಾದವ ಅವನೊಬ್ಬನೇ, ಅದಕ್ಕೋಸ್ಕರ ವಂದನೆಗೆ ಯೋಗ್ಯನಾದವನಿಗೆ ವಂದಿಸಬೇಕು, ಸ್ತುತಿಗೆ ಯೋಗ್ಯನಾದವನನ್ನು ಸ್ತೋತ್ರ ಮಾಡಬೇಕು. ಸ್ತುತಿಗೆ ಯೋಗ್ಯವಾದ, ವಂದನೆಗೆ ಯೋಗ್ಯವಾದ ಒಂದು ವಸ್ತು ಇದ್ದರೆ ಅದು ಭಗವಂತ ಮಾತ್ರ. ನಮಗೂ ಹೌದು, ಆಚಾರ್ಯರಿಗಂತೂ ಹೌದೇ ಹೌದು. ಯಾಕೆಂದರೆ ಅವರಿಗೆ ನಮಸ್ಕರಿಸಲಿಕ್ಕೆ ಯೋಗ್ಯವಾದ ವಸ್ತು ಎರಡೇ ಇರುವುದು, ಲಕ್ಷ್ಮೀನಾರಾಯಣರು. ಶ್ರೀ ಸ್ತುತಿ ಮಾಡಿ ಆಯಿತು, ಇನ್ನು ನಾರಾಯಣನ ಅಸ್ತಿ, ಬೇರೆ ಯಾರಿಗೂ ಸ್ತುತಿ ಮಾಡುವ ಹಾಗಿಲ್ಲ. ಅವರು ಉಳಿದವರೆಲ್ಲ ಅವರಿಗಿಂತ ಕೆಳಗಿನವರೇ. ಇದ್ದರೆ ಸಮಾನ ಸ್ಕಂಧರು, ಸಮಾನ ಸ್ಕಂಧರಿಗೂ ನಮಸ್ಕಾರ ಮಾಡಬೇಕಾಗಿಲ್ಲ, ಕೆಳಗವರಿಗೂ ನಮಸ್ಕಾರ ಮಾಡಬೇಕಾಗಿಲ್ಲ. ನನಗೆ ನಮಸ್ಕಾರ ಯೋಗ್ಯನಾದವ ಅವನೊಬ್ಬನೇ, ಅದಕ್ಕೋಸ್ಕರ ಅವನನ್ನು ನಮಸ್ಕರಿಸುತ್ತೇನೆ ಅಂತಾರೆ. ಏನು ಅಂಥ ವಿಶೇಷ, ನಮಸ್ಕರಿಸಬೇಕಾದಂಥ ವಿಶೇಷ ಏನು ಅವನಲ್ಲಿ ಅಂದರೆ ಸದಾನಂದಂ ಅಂತ ಹೇಳಿದರು. ಅಂದರೆ ಈ ಒಂದು ಶಬ್ದದಲ್ಲಿ ಅನೇಕ ಅರ್ಥಗಳನ್ನು ತುಂಬಿದ್ದಾರೆ ಆಚಾರ್ಯರು. ಸದಾನಂದಂ ಅಂದರೆ ಸತ್ ಆನಂದ, ಸದಾ ಆನಂದ. ನೀವು ಕೇಳಿದ ತಕ್ಷಣ ಎರಡು ಅರ್ಥ ಹೊಳೆಯುತ್ತೆ ಇದರಲ್ಲಿ. ಒಂದು, ಅವನು ಆನಂದ ಸ್ವರೂಪ. ಎಲ್ಲ ಜೀವರು ಆನಂದ ಸ್ವರೂಪರೇ, ಆದರೆ ಅವನು ಸತ್ ಆನಂದ ಅಂದರು. ಅವನದ್ದು ನಿರ್ದುಷ್ಟವಾದ ಆನಂದ ಅಂತ. ನಿರ್ದುಷ್ಟವಾದ ಆನಂದ ಅಂದರೆ ದುಃಖರಹಿತವಾದ ಆನಂದ. ನಮ್ಮ ಆನಂದದ ಜೊತೆಗೆ ದುಃಖವೂ ಇದೆ. ಆದ್ದರಿಂದ ಅವನು ಸತ್ ಆನಂದ. ನಿರ್ದೋಷತ್ವಂ ಸತ್ವಂ, ದುಃಖರಹಿತವಾದ ಆನಂದ. ಮತ್ತು ಅಷ್ಟೇ ಅಲ್ಲ, ನಮ್ಮ ಆನಂದ ಸೀಮಿತ, ಅದು ಒಂದು ದೋಷ, ಅಲ್ಪತ್ವ. ಅದು ಅಮಿತವಾದ ಆನಂದ. ನಿರ್ದುಷ್ಟವಾದ ಆನಂದ ಅಂದರೆ ಪೂರ್ಣವಾದ ಆನಂದ ಮತ್ತು ನಿರ್ದುಃಖವಾದ ಆನಂದ. ಹೌದು, ಅಂಥ ಆನಂದ
ಎಷ್ಟು ಸಮಯ ತನಕ ಇರುತ್ತೆ? ಆನಂದಕ್ಕೊಂದು ಕೊನೆ ಉಂಟು. ಯಾವ ಆನಂದಕ್ಕೆ ನಮಗೆ ಗೊತ್ತಿರುವ ಹಾಗೆ ಆನಂದ ಅಂತ ಇದು ಇರುವುದು ಎಲ್ಲಿ? ಎಲ್ಲ ಆನಂದಕ್ಕೂ ಒಂದು ಕೊನೆ ಇದೆ. ಆನಂದ ನಿರಂತರವಾಗಿ ಇರುವುದಿಲ್ಲ, ಅದಕ್ಕೆ ಸದಾ ಆನಂದಂ ಅಂದರು. ಅದು ನಿರ್ದುಷ್ಟವಾದ ಆನಂದ ಅಂದರೆ ಕೊನೆ ಇರದ ಪರಿಪೂರ್ಣವಾದ ಆನಂದ, ದುಃಖದ ಸ್ಪರ್ಶವಿಲ್ಲದ ಆನಂದ, ಮತ್ತು ಎಂದೆಂದೂ ಆನಂದ ಮುಗಿಯದ ಆನಂದ. ಅಂಥ ಆನಂದ ಸ್ವರೂಪ ಅವನು. ಅವನಿಗಲ್ಲದೆ ಇನ್ಯಾರಿಗೆ ನಮಸ್ಕರಿಸಬೇಕು ನಾವು? ಅಷ್ಟೇ ಅಲ್ಲ, ಅವನಿಗೆ ಆನಂದ ಇದ್ದರೆ ನಮಗೇನು ಬಂತ್ರಿ? ನಮಗೇನಾದರೂ ಕೊಡ್ತಾನೇನವ? ಅಂದರೆ ಅದಕ್ಕೆ ಸದಾನಂದಂ. ಸತ್ ಅಂದರೆ ಸಜ್ಜನರು, ಸಾತ್ವಿಕ ಗುಣವುಳ್ಳವರು. ಸತ್ ಅಂದರೆ ಜ್ಞಾನಿಗಳು. ಸಾತ್ವಿಕರಾದ ಜ್ಞಾನಿಗಳಿಗೆ ಆನಂದವನ್ನು ಕೊಡುವವನೂ ಅವನು. ಆದ್ದರಿಂದ ಅವನು ಆನಂದ ಸ್ವರೂಪ ಅಷ್ಟೇ ಅಲ್ಲ, ನಮ್ಮ ಆನಂದವೂ ಅವನ ಕೊಡುಗೆ. ಸಜ್ಜನರಿಗೆ ಆನಂದವನ್ನು ಕೊಡುವಮ, ಜ್ಞಾನಿಗಳಿಗೆ ಆನಂದವನ್ನು ಕೊಡುವಮ. ಸತ್ ಅಂದರೆ ಸಜ್ಜನರು ಅಂದರೆ ಸತ್ವಗುಣ ವಿಶಿಷ್ಟರು ಅಂತ ಒಂದು ಅರ್ಥ. ಸತ್ ಅಂದರೆ ಜ್ಞಾನಿಗಳು ಅಂತ ಒಂದು ಅರ್ಥ. ಸಂಸ್ಕೃತದಲ್ಲಿ ಸನ್ ಅಂದರೆ ಜ್ಞಾನಿ ಅಂತ ಅರ್ಥ. ಹೀಗೆ ಜ್ಞಾನಿಗಳಿಗೆ ಸಾತ್ವಿಕರಿಗೆ ಆನಂದವನ್ನು ಕೊಡುವವನೂ ಅವನು. ಅದರಿಂದಲೇ ಏನರ್ಥ ಆಯಿತು? ಅಜ್ಞಾನಿಗಳಿಗೆ ತಾಮಸರಿಗೆ ದುಃಖವನ್ನು ಕೊಡುವವನೂ ಅವನೇ. ಅದರ ಆಪೋಸಿಟ್ಟು ಅರ್ಥಾತ್ ಸಿದ್ಧವಾಯಿತು. ಅದರಲ್ಲೂ ವಿಶೇಷವಾಗಿ ಹೇಳ್ತಾರೆ ಅವನು ಎಂಥ ಸದಾ ಆನಂದ ಅಂದರೆ ಹೇಗೆ ಅಂದರೆ, ಸತ್ ಅಂದರೆ ಸೃಷ್ಟಿಕಾಲ, ಸೃಷ್ಟಿಗೆ ಸತ್ ಅಂತಾರೆ. ಸತ್ ಅಂದರೆ ಸಂಹಾರ, ವಿಷಾದ, ಎರಡಕ್ಕೂ ಸತ್ ಅಂತಾರೆ. ಅಂದರೆ ಈ ಪ್ರಪಂಚ ಸೃಷ್ಟವಾದಂಥ ಸ್ಥಿತಿಯಲ್ಲಿ ಈ ಪ್ರಪಂಚ ಇದ್ದಾಗಲೂ ಆನಂದಮಯ. ಸತ್ ಅಂದರೆ ಸಾದ, ನಾಶ. ಈ ಪ್ರಪಂಚ ನಾಶವಾದಾಗ ಪ್ರಳಯ ಕಾಲದಲ್ಲೂ ಆನಂದವೇ ಅವನಿಗೆ. ಸೃಷ್ಟಿಯಲ್ಲೂ ಆನಂದ, ಎಲ್ಲ ಇದ್ದಾಗಲೂ ಆನಂದ, ಎಲ್ಲ ಇರದೇ ಇದ್ದಾಗಲೂ ಆನಂದ. ಅಂಥ ಸದಾ ಆನಂದನಾದ ಭಗವಂತ ಸಜ್ಜನರಿಗೆ ಜ್ಞಾನಿಗಳಿಗೆ ಆನಂದವನ್ನು ಕೊಡ್ತಾನೆ. ಅಷ್ಟೇ ಅಲ್ಲ, ಸಜ್ಜನರು ಜ್ಞಾನಿಗಳಲ್ಲಿ ಸತ್ ಅಂತಂದರೆ ನಾನು ನಿನ್ನೆ ಹೇಳಿದೆ, ಸದಿತಿ ಪ್ರಾಣ ಅಂತ ಉಪನಿಷತ್ತು. ಸತ್ ಅಂದರೆ ಪ್ರಾಣದೇವರು. ಸಚ್ಛಬ್ದವಾಚ್ಯರಾದ ಪ್ರಾಣದೇವರಿಗೆ ವಿಶೇಷ ಆನಂದವನ್ನು ಕೊಡ್ತಕ್ಕವ. ಅದನ್ನು ಆಚಾರ್ಯರು ನೆನಪಿಸಿಕೊಳ್ಳೇಬೇಕಲ್ಲ. ಸಚ್ಛಬ್ದವಾಚ್ಯನಾದ ಪ್ರಾಣನಿಗೆ ಆನಂದ ನಾಮಕವಾದ ರೂಪವನ್ನು ಕೊಟ್ಟವ, ಅದೇ ಆನಂದ ತೀರ್ಥ ಅಂತನ್ನೋರು. ಸದಾನಂದಂ ಸತ್, ಸಚ್ಛಬ್ದವಾಚ್ಯನಾದ ಪ್ರಾಣ ಯಾರಿಂದಾಗಿ ಆನಂದ ಶಬ್ದವಾಚ್ಯನಾದನೋ, ಮತ್ತು ಯಾರಿಂದ ಆನಂದವನ್ನು ಪಡೆದನೋ, ಅಂದರೆ ಸದಾ ನನಗೆ ಆನಂದವನ್ನು ಕೊಡ್ತಕ್ಕವ, ಮತ್ತು ಅವನಿಂದಾಗಿಯೇ ನಾನು ಆನಂದ ತೀರ್ಥನಾಗಿ ಅವತರಿಸಬೇಕಾಯಿತು ಅನ್ನುವ ಸೂಚನೆಯನ್ನು ಈ ಶಬ್ದದಿಂದ ಕೊಟ್ಟರು ಆಚಾರ್ಯ. ಅಷ್ಟೇ ಅಲ್ಲ, ಸತ್ ಆನಂ ಈ ಅರ್ಥವನ್ನು ನಾನು ಯಾವುದೋ ವ್ಯುತ್ಪತ್ತಿಯ ಬಲದಿಂದ ಎಳೆದು ಹೇಳ್ತಾ ಇಲ್ಲ. ಈ ಆನಂದ ಅನ್ನುವ ಶಬ್ದ, ಧ್ಯಾಯೇತ್ ಪರಮಾನಂದಂ ಯನ್ಮಾತಾ ಪತಿಮಯದ ಪರಮ ಆನಂದಂ ಉಜ್ಜಿತ ಪರಮಾನಂದಂ ಪತ್ಯಾದ್ಯಾದ್ಯಾಶ್ರಮೈ ಸದೈವ ಪರಮಾನಂದಂ. ಇದು ಆಚಾರ್ಯರದ್ದೇ ಇನ್ನೊಂದು ಶ್ಲೋಕ, ಪ್ರಾಸಬದ್ಧವಾದ ಕೊನೆಗೆ ಎಲ್ಲ ಪಾದದ ಕೊನೆಗೂ ಪರಮಾನಂದಂ ಅಂತ ಶಬ್ದ ಬರುತ್ತೆ. ಧ್ಯಾಯೇತ್ ಪರಮಾನಂದಂ ಯನ್ಮಾತಾ ಪತಿಮಯದ ಪರಮಾನಂದಂ ಉಜ್ಜಿತ ಪರಮಾನಂದಂ ಪತ್ಯಾದ್ಯಾದ್ಯಾಶ್ರಮೈ ಸದೈವ ಪರಮಾನಂದಂ. ಹೀಗೆ ಕೊನೆಯ ಶಬ್ದ ನಾಲ್ಕು ಪಾದದಲ್ಲೂ ಆವೃತ್ತಿ ಆಗತ್ತೆ. ಇಂಥ ಒಂದು ಯಮಕಗಳಿಂದ ಬದ್ಧವಾದಂಥ ಸ್ತೋತ್ರವನ್ನು ಆಚಾರ್ಯರು ಬರೆದಿದ್ದಾರೆ. ಅದಕ್ಕೆ ಯಮಕ ಭಾರತ ಅಂತ ಪ್ರಸಿದ್ಧವಾದ ಹೆಸರು. ಅದು ನಿಜವಾದ ಹೆಸರು ಮಹಾಭಾರತ ತಾತ್ಪರ್ಯ ಅಂತ. ಯಸ್ಯ ಅದನ್ನು ಹೀಗೆ ಮುಂದೆ, ಯಸ್ಯ ಕರಾಳೋಳಂ ಕಾಲಃಪರ ಸಹಿ ಕರಾಳೋಳಂ ಯಸ್ಯ ಗದಾ ಪವಮಾನ ಸನ್ಯೋ ವ್ಯಾಸೋಭವತ್ ಸದಾ ಪವಮಾನ. ಹೀಗೇ ಕೊನೆಯ ಶಬ್ದ, ಕೊನೆಯ ನಾಲ್ಕು ಅಕ್ಷರ, ಐದು ಅಕ್ಷರ, ಆರು ಅಕ್ಷರ ಒಂದೇ ರೀತಿಯಿಂದ ಆವೃತ್ತವಾಗತಕ್ಕಂಥ ಒಂದು ವಿಚಿತ್ರವಾದ ಸ್ತೋತ್ರವನ್ನು ಆಚಾರ್ಯರು ರಚಿಸಿದ್ದಾರೆ. ಅಲ್ಲಿ ಪರಮಾನಂದಂ ಅನ್ನತಕ್ಕಂಥ ಶಬ್ದ ಇದೆ, ಇಲ್ಲಿ ಸದಾನಂದಂ ಇದ್ದಾಗ. ಆ ಶಬ್ದಕ್ಕೆ ನರಹರಿ ತೀರ್ಥರು ಏನೇನು ಅರ್ಥ ಬರೆದಿದ್ದಾರೆ ಅದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಆಚಾರ್ಯರ ಸಾಕ್ಷಾತ್ ಶಿಷ್ಯರು ನರಹರಿ ತೀರ್ಥರು, ಅವರು ಈ ಆ ಪದ್ಯಕ್ಕೆ ಅರ್ಥ ಬರೆದಿದ್ದಾರೆ, ವ್ಯಾಖ್ಯಾನ ಬರೆದಿದ್ದಾರೆ. ಅಲ್ಲಿ ಆ ಆನಂದಂ ಅನ್ನೋದಕ್ಕೆ ಏನೇನು ಅರ್ಥ ಬರೆದಿದ್ದಾರೆ ಅದನ್ನು ಇಲ್ಲಿಯೂ ನಾವು ಅನುಸಂಧಾನ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಹೇಳ್ತೇನೆ. ಸದಾನಂ ಅಂದರೆ ಸಚ್ಛಬ್ದವಾಚ್ಯನಾಗಿರ್ತಕ್ಕಂಥ ಪ್ರಾಣದೇವರಿಗೂ ಕೂಡ ಅನ ಅಂದರೆ ಚೇಷ್ಟೆ, ವ್ಯಾಪಾರ. ಪ್ರಾಣದೇವರಿಗೂ ಪ್ರೇರಕನಾದವ, ಮತ್ತು ಪ್ರಾಣದೇವರಿಗೆ ಅವರ ಅಭೀಷ್ಟವನ್ನು ದಾ ಕೊಡ್ತಕ್ಕವ.
ಪ್ರಾಣದೇವರಿಗೂ ಪ್ರಾಣಸ್ಯ ಪ್ರಾಣ ಪ್ರಾಣದೇವರಿಗೂ ಚೇಷ್ಟ ಪ್ರವೃತ್ತಿ ಅವರನ್ನು ನೀವು ಪ್ರೇರಕನಾಗಿ ಅವರಿಗೂ ಪ್ರವೃತ್ತಿಯನ್ನು ನೀಡತಕ್ಕವ ಮತ್ತು ಅವರಿಗೆ ಅವರಿಗೆ ಅಭೀಷ್ಟವನ್ನು ಕೊಡತಕ್ಕವ ಆದ್ದರಿಂದ ಭಗವಂತ ಸದಾನಂದ ಇದರಲ್ಲಿ ಅವರಿಗೆ ಸಂಬಂಧಪಟ್ಟ ಮುಖಗಳೇ ಹೆಚ್ಚಿದೆ ಪ್ರಾಣದೇವರಿಗೆ ಸಂಬಂಧಪಟ್ಟ ಮುಖಗಳು ಹಾಗೆಯೇ ಪ್ರಾಣದೇವರ ಉಪಾಸಕರಾಗಿರತಕ್ಕವರು ಸದಾನರು ಸತ್ ಅಂದರೆ ಪ್ರಾಣದೇವರೇ ಚೇಷ್ಟಕರಾಗಿರತಕ್ಕಂಥವರು ಪ್ರಾಣೋಪಾಸಕರು ಅವರಿಗೂ ಅವರ ಅಭೀಷ್ಟವನ್ನು ಕೊಡ್ತಕ್ಕವ ಸದಾನಂದ ಅಂತ ಹೀಗೆ ಪ್ರಾಣತತ್ವ ಮತ್ತು ಭಗವತ್ ತತ್ವಕ್ಕೆ ಇರತಕ್ಕಂಥ ಘನಿಷ್ಠವಾದ ಸಂಬಂಧವನ್ನು ಅದರ ಜೊತೆಗೆ ಭಗವಂತ ನಿತ್ಯ ನಿರ್ದುಃಖ ಪರಿಪೂರ್ಣ ಆನಂದ ಸ್ವರೂಪ ಮತ್ತು ಸತ್ ಅಂದರೆ ನಿರ್ದುಷ್ಟವಾದ ಸ್ಥಿತಿಯನ್ನು ಮುಕ್ತರು ಮುಕ್ತಿಯಲ್ಲೂ ಆನಂದವನ್ನು ಕೊಡ್ತಕ್ಕವ ಅವನು ಮುಕ್ತರಿಗೆ ಅನ್ನತಕ್ಕಂಥ ಮಾತನ್ನು 1-4 ಅಕ್ಷರಗಳು ಈ ಶಬ್ದ ಹೇಳುತ್ತೆ ಒಂದೇ ವಂದ್ಯಂ ಯಾಕೆ ವಂದ್ಯ ಅಂದರೆ ಅವನು ಸಂಸಾರದಲ್ಲೂ ಆನಂದ ಕೊಡ್ತಕ್ಕವನವನೇ ಮೋಕ್ಷದಲ್ಲೂ ಆನಂದ ಕೊಡ್ತಕ್ಕವನೇ ಜೀವರುಗಳಿಗೆಲ್ಲ ಜೀವೋತ್ತಮರಾಗಿರ್ತಕ್ಕಂಥ ಪ್ರಾಣದೇವರಿಗೂ ಪ್ರೇರಕನಾಗಿ ಅವರ ಅಭೀಷ್ಟವನ್ನು ಕೊಡ್ತಕ್ಕವನು ಸಜ್ಜನರಿಗೆ ಜ್ಞಾನಿಗಳಿಗೆ ಆನಂದವನ್ನು ಕೊಡ್ತಕ್ಕವ ಆದ್ದರಿಂದ ಅವನಿಗಲ್ಲದೆ ಇನ್ನಾರಿಗೆ ನಾವು ನಮಸ್ಕರಿಸಬೇಕು ಇನ್ನಾರನ್ನು ನಾವು ಸ್ತುತಿಸಬೇಕು ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ಅಂಥ ಸದಾನಂದನಾದ ಭಗವಂತ ಅವನನ್ನು ನಾವು ಹೇಗೆ ಕಾಣಬೇಕು ಅಂದರೆ ಅವನಿಗೆ ಒಂದು ವಿಶೇಷಣ ಕೊಡ್ತಾರೆ ಅವನು ವಾಸುದೇವ ಅಂತ ಅಂಥ ಭಗವಂತ ನಾವು ಎಲ್ಲಿ ಕಾಣಬೇಕು ಹೇಗೆ ಕಾಣಬೇಕು ಯಾವ ರೂಪದಿಂದ ಕಾಣಬೇಕು ಅಂದರೆ ಈ ಶಬ್ದವು ಹಾಗೆ ಬೇರೆ ಬೇರೆ ಬಗೆಯಿಂದ ತೆರೆದುಕೊಳ್ಳತಕ್ಕ ಒಂದು ವಿಚಿತ್ರವಾದ ಶಬ್ದ ಇದು ಹೇಗೆ ಕಾಣಬೇಕು ಅಂದರೆ ಅವನನ್ನು ವಾಸುದೇವನಾಗಿ ಕಾಣಬೇಕು ಅಂದರು ವಾಸುದೇವ ಅಂದರೆ ಏನು ಹಿಂದೆ ಸಜ್ಜನರಿಗೆ ಆನಂದವನ್ನು ಕೊಡ್ತಕ್ಕವ ಅಂತ ಹೇಳಿದರು ಸಾತ್ವಿಕರಿಗೆ ಆನಂದವನ್ನು ಕೊಡ್ತಕ್ಕವ ಅಂತ ವಸುದೇವ ಅಂತಂದರೆ ಸಾತ್ವಿಕವಾದ ಮನಸ್ಸಿಗೆ ವಸುದೇವ ಅಂತ ಹೆಸರು ಸತ್ವಂ ವಿಶುದ್ಧಂ ಭಾಗವತ ಇದು ಸತ್ವಂ ವಿಶುದ್ಧಂ ವಸುದೇವ ಸಂಜ್ಞಿತಂ ವಸುದೇವ ಅಂದರೆ ಸಂಪತ್ತನ್ನು ಬೆಳಗಿಸಿ ತೋರಿಸುವಂಥದ್ದು ಅಂತ ಯಾವುದು ದೊಡ್ಡ ಸಂಪತ್ತು ಭಗವಂತನೆಂಬ ಭಗವಂತನ ಅರಿವೆಂಬ ಸಂಪತ್ತನ್ನು ಯಾವುದು ಬೆಳಗಿಸುತ್ತದೋ ಅದು ಅಂಥ ಮನಸ್ಸು ವಸುದೇವ ವಸು ಅಂದರೆ ಸಂಪತ್ತು ಅದನ್ನು ದೇವ ಅಂದರೆ ಬೆಳಗಿಸುವಂಥದ್ದು ದಿವು ದ್ಯುತೌ ಭಗವಂತನ ಅರಿವು ಎಂಬ ಜೀವನದ ಬಹುದೊಡ್ಡ ಸಂಪತ್ತನ್ನು ಬೆಳಗಿಸುವಂಥ ಶುದ್ಧವಾದ ಮನಸ್ಸುಂಟಲ್ಲ ಸಾತ್ವಿಕವಾದ ಮನಸ್ಸು ತಮಸ್ಸು ರಜಸ್ಸುಗಳ ದೋಷವಿಲ್ಲದ ಲೇಷ ಸ್ಪರ್ಶವೂ ಇಲ್ಲದ ಪರಿಶುದ್ಧವಾದ ಅಂತಃಕರಣಕ್ಕೆ ವಸುದೇವ ಅಂತ ಹೆಸರು ಅರೆ ಭಗವಂತ ನಾನು ಎಲ್ಲಿ ಕಾಣಬೇಕು ಅಂದರೆ ಪರಿಶುದ್ಧವಾದ ಅಂತಃಕರಣದಲ್ಲಿ ಅವನು ನೆಲೆಸಿದ್ದಾನೆ ಆದ್ದರಿಂದಲೇ ವಸುದೇವಕ್ಕೆ ಗೋಚರನಾಗುವುದರಿಂದ ಅವನಿಗೆ ವಾಸುದೇವ ಅಂತ ಹೆಸರು ವಸುದೇವನ ಮಗನಾದ್ದರಿಂದ ಅಲ್ಲ ಯಾಕೆಂದರೆ ವಸುದೇವನ ಮಗನಾಗಿ ಅವತರಿಸುವ ಮೊದಲೇ ಭಗವಂತನಿಗೆ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಈ ಹೆಸರಿತ್ತು ಆದ್ದರಿಂದ ವಸುದೇವದಲ್ಲಿ ಗೋಚರಿಸುವವನು ವಾಸುದೇವ ವಸುದೇವ ಅಂದರೆ ಸಾತ್ವಿಕವಾದ ಶುದ್ಧವಾದ ಅಂತಃಕರಣ ನಿರ್ಮಲವಾದ ಅಂತಃಕರಣ ಹಾಗಾದರೆ ಮನಸ್ಸಿಗೆ ಭಗವಂತ ಕಾಣಬೇಕು ಅಂದರೆ ಏನು ಮಾಡಬೇಕು ಮೊದಲು ಮನಸ್ಸನ್ನು ತೊಳೆಯಬೇಕು ತೊಳೆದು ಸ್ವಚ್ಛ ಮಾಡಿದರೆ ಆ ಸ್ವಚ್ಛವಾದ ಮನಸ್ಸು ಅದು ಕನ್ನಡಿಯ ಹಾಗೆ ಸ್ವಚ್ಛ ಆಗಬೇಕು ಆ ಕನ್ನಡಿಯಲ್ಲಿ ಭಗವಂತನ ರೂಪ ರಿಫ್ಲೆಕ್ಟ್ ಆಗತ್ತೆ ಇಲ್ಲದೇ ಇದ್ದರೆ ಈ ಮಣ್ಣಿನ ಮುದ್ದೆಯನ್ನಿಟ್ಟು ಅದರಲ್ಲಿ ಕಾಣಲಿ ಅಂದರೆ ಕಾಣೋದಿಲ್ಲ ಆದರೆ ಕನ್ನಡಿ ಹಿಡಿದ್ರೆ ಕಾಣತ್ತೆ ಹಾಗೆ ಕನ್ನಡಿಯ ಹಾಗೆ ಪಾರದರ್ಶಕವಾಗಬೇಕು ಮನಸ್ಸು ಸ್ವಚ್ಛವಾಗಬೇಕು ಅಂಥ ಮನಸ್ಸಿನಲ್ಲಿ ಭಗವಂತ ಕಾಣಿಸ್ತಾನೆ ಸ್ವಚ್ಛ ಮನಸ್ಸಿಗೆ ಗೋಚರವಾಗುವವ ಅವನು ವಾಸುದೇವ ಹೌದು ಯಾವಾಗ ಗೋಚರ ಆಗ್ತಾನೆ ಅವ ಸ್ವಚ್ಛವಾದ ಮನಸ್ಸು ಅಂತಂದರೆ ಏನೇ ಆದರೂ ಈ ಮನಸ್ಸು ಉಂಟಲ್ಲ ಪಂಚಭೌತಿಕವಾದ ಮನಸ್ಸು ಅದು ಎಷ್ಟು ತೊಳೆದರೂ ಅದು ಮಣ್ಣಿನದ್ದೇ ಅದು ಮಣ್ಣಿನದ್ದು ತೊಳೆದರೆ ಏನು ಸ್ವಚ್ಛ ಆಗೋದು ತೊಳೆದರೂ ಮಣ್ಣೇ ಅದು ಅದಕ್ಕೆ ನಿಜವಾಗಿರತಕ್ಕಂಥ ಮನಸ್ಸು ಅಂದರೆ ಸ್ವರೂಪಭೂತವಾದ ಮನಸ್ಸು ಸ್ವರೂಪಭೂತವಾದಂಥ ಆತ್ಮಸ್ವರೂಪಭೂತವಾದ ಮನಸ್ಸು ತೆರೆದುಕೊಳ್ಳುವ ತನಕ ಅದನ್ನು ಮುಚ್ಚಿಟ್ಟಿದ್ದೇವೆ ಆ ಮನಸ್ಸಿನ ಮೇಲೆ ಲಿಂಗ ಶರೀರದ ಒಂದು ಮುಚ್ಚಳ ಸೂಕ್ಷ್ಮ ಶರೀರದ ಒಂದು ಮುಚ್ಚಳ ಆಮೇಲೆ ಸ್ಥೂಲ ಶರೀರದ ಒಂದು ಮುಚ್ಚಳ ಮೂರು ಬಟ್ಟೆಯಿಂದ ಅದನ್ನು ಮುಚ್ಚಿಟ್ಟಿದ್ದೇವೆ ಅದರಿಂದ ಸೂಕ್ಷ್ಮ ಸ್ವರೂಪಭೂತವಾಗಿರತಕ್ಕಂಥ ಮನಸ್ಸು ಅಥವಾ ಕಣ್ಣು ಕೆಲಸ ಮಾಡೋ ಹಾಗಿಲ್ಲ ಈಗ ಅಂದರೆ ಅದು ಕೆಲಸ ಮಾಡಿದರೂ ನಮಗೆ ಅದನ್ನು ಮುಚ್ಚಿಟ್ಟರೆ ಪೆಟ್ಟಿಗೆ ಒಳಗಿಟ್ಟಾಗಿದೆ ಅದು ಆದ್ದರಿಂದ ಈಗ
ಸಂಸಾರಾವಸ್ಥೆಯಲ್ಲಿ ಭಗವಂತನನ್ನು ಕಾಣುವುದು ಸಾಧ್ಯವಿಲ್ಲ ಅಂದರು. ಮತ್ತು ಹಾಗಾದರೆ ಅಪರೋಕ್ಷ ಜ್ಞಾನ ಇಲ್ಲದೆ ಮೋಕ್ಷ ಇಲ್ಲ, ಸಂಸಾರದಲ್ಲಿ ಕಾಣುವ ಸಾಧ್ಯ ಇಲ್ಲ, ಕಾಣದೆ ಮೋಕ್ಷ ಇಲ್ಲ. ಯಾವಾಗ ಭಗವಂತನನ್ನು ಕಾಣುವುದು ಸಾಧ್ಯ ಅಂತಂದರೆ, ಈ ಎಲ್ಲ ಮುಚ್ಚಳಗಳನ್ನು ಭೇದಿಸಿ ಸೆಲ್ಫ್ ರಿಯಲೈಸೇಷನ್, ಆತ್ಮ ಸಾಕ್ಷಾತ್ಕಾರ ಆದ ಮೇಲೆ, ಸಂಸಾರದಲ್ಲಿ ಆ ಸ್ಥಿತಿಯನ್ನು ತಲುಪಿದ ನಂತರ, ಅಂದರೆ ಎಲ್ಲ ಮುಚ್ಚಳಗಳನ್ನು ತೆಗೆದು ಆತ್ಮನನ್ನು, ಪರಮಾತ್ಮನನ್ನಲ್ಲ ನನ್ನನ್ನು ನಾನು ಮೊದಲು ಕಾಣಬೇಕು, ಸೆಲ್ಫ್ ರಿಯಲೈಸೇಷನ್ ಅಂತಾರೆ. ಆಗ ನಾನು ಏನು ಅಂತ ನನಗೆ ಗೊತ್ತಾದರೆ, ನನ್ನ ಸ್ವರೂಪದ ಕಣ್ಣಿನಿಂದ ನಾನು ಭಗವಂತನನ್ನು ಕಾಣಬಹುದು. ಕಂಡೇ ಕಾಣ್ತಾನೆ ಅಂತ ನಿಯಮ ಅಲ್ಲ. ಆವಾಗಲೂ ತುರಿಯಂ ದೃಶ್ಯತೆ ಕ್ವಾಪೀದ್, ಎಲ್ಲೋ ಒಮ್ಮೆ ಅಕಸ್ಮಾತ್ತಾಗಿ ಒಂದು ಮಿಂಚಿನ ಹೊಳಪಿನಂತೆ ಭಗವಂತನ ದರ್ಶನ ಆಗಬಹುದು. ಆದರೆ ನಿರಂತರ ದರ್ಶನ ಆಗುವುದು ಮೋಕ್ಷದಲ್ಲಿ ಮಾತ್ರ. ಅದಕ್ಕೋಸ್ಕರವೇ ಅವನಿಗೆ ವಾಸುದೇವ ಅಂತ ಹೆಸರು ಅಂದರು. ವಾಸು ಅಂದರೆ ವಾಸಯತಿ ಇತಿ ವಾಸು ಅಂತ, ತನ್ನನ್ನು ತಾನು ಮುಚ್ಚಿಕೊಳ್ಳುವವ ಅಂತ. ಸಂಸಾರಾವಸ್ಥೆಯಲ್ಲಿ ಎಂದೂ ನಮ್ಮ ಕಣ್ಣಿಗೆ ಗೋಚರನಾಗದೆ ತನ್ನನ್ನು ತಾನು ಮುಚ್ಚಿಕೊಳ್ಳುವವ. ಆಮೇಲೆ ದೇವಯತೀತಿ ದೇವ, ಮೋಕ್ಷಕ್ಕೆ ಹೋದಾಗ ನಮ್ಮನ್ನು ನಮ್ಮ ಮುಂದೆ ಬಿಚ್ಚಿಕೊಳ್ಳುವವ, ಬೆಳಕಾಗಿ ಕಾಣಿಸಿಕೊಳ್ಳುವವ. ಮೊದಲು ತನ್ನನ್ನು ಮುಚ್ಚಿಕೊಳ್ಳುವವ, ಆಮೇಲೆ ನಮ್ಮ ಮುಂದೆ ಬಿಚ್ಚಿಕೊಳ್ಳುವವ. ಸಂಸಾರದಲ್ಲಿ ವಾಸುವಾಗಿ, ಮೋಕ್ಷದಲ್ಲಿ ದೇವನಾಗಿ ನಮಗೆ ದರ್ಶನ ಕೊಡುವವ. ಆದ್ದರಿಂದ ಅವನು ವಾಸುದೇವ. ಅವನು ಈ ಪ್ರಪಂಚದ ಎಲ್ಲದರ ಒಳಗೂ ವಸತಿ ವಾಸ ಮಾಡ್ತಾನೆ, ಎಲ್ಲದರ ಒಳಗೂ ಅಂತರ್ಯಾಮಿಯಾಗಿ ವಾಸವಾಗಿದ್ದಾನೆ. ಆದ್ದರಿಂದ ವಾಸು, ಎಲ್ಲಿ ಹುಡುಕಬೇಕು, ಎಲ್ಲಿ ಯಾಕೆ ಹುಡುಕ್ತೀ, ನಿನ್ನೊಳಗೇ ಇದ್ದಾನೆ. ಮಾಂದ್ರು ವಾಸು, ನಿನ್ನೊಳಗೇ ವಾಸವಾಗಿದ್ದಾನೆ. ಅಷ್ಟೇ ಅಲ್ಲ, ವಾಸಯತಿ, ಎಲ್ಲವನ್ನೂ ಆವರಿಸಿದ್ದಾನೆ. ಅಂದರೆ ಎಲ್ಲದರ ಹೊರಗೂ ಇದ್ದಾನೆ, ಎಲ್ಲದರ ಒಳಗೂ ಇದ್ದಾನೆ. ಅಂಥ ದೇವ ಅವ. ಹೀಗೆ ಜಗತ್ತಿನ ಒಳಗೂ ಹೊರಗೂ ತುಂಬಿರುವ, ಸಂಸಾರದಲ್ಲಿ ಗೋಚರನಾಗದೆ ಮೋಕ್ಷದಲ್ಲಿ ಗೋಚರನಾಗುವ, ಮತ್ತು ಪರಿಶುದ್ಧವಾದ ನಿರ್ಮಲವಾದ ಟ್ರಾನ್ಸ್ಪೇರೆಂಟ್ ಪಾರದರ್ಶಕವಾದ ಅಂತಃಕರಣಕ್ಕೆ ಮಾತ್ರವೇ ಗೋಚರವಾಗುವ ಭಗವಂತನೇ ವಸುದೇವನಲ್ಲಿ ಮಗನಾಗಿ ಅವತರಿಸಿ ವಾಸುದೇವನಾದ. ಅಂಥ ಕೃಷ್ಣ ರೂಪವನ್ನೇ ಧ್ಯಾನ ಮಾಡುವಂದರು, ವಾಸುದೇವನನ್ನು ಧ್ಯಾನ ಮಾಡುವಂದು ಎಲ್ಲ ಬಂತು. ಯಾವ ರೂಪವನ್ನು ಧ್ಯಾನ ಮಾಡಬೇಕು, ನಿನಗೆ ಅತ್ಯಂತ ಹತ್ತಿರವಾದ ರೂಪವನ್ನು ಧ್ಯಾನ ಮಾಡು. ಅತ್ಯಂತ ಹತ್ತಿರ ಯಾವುದು? ಕೃಷ್ಣವರ್ಣಂ ಕಲೌ ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ ಅಂತ ಭಾಗವತ. ಕಲಿಯುಗದಲ್ಲಿ ನಮಗೆ ಅತ್ಯಂತ ಹತ್ತಿರವಾದ ಭಗವಂತನ ರೂಪ ಕೃಷ್ಣ ರೂಪ. ಯಾಕೆ? ಬುದ್ಧ ರೂಪ ಅಲ್ಲವೇನು? ಕೃಷ್ಣನ ಅವತಾರ ಆದಮೇಲೆ ಬುದ್ಧಾವತಾರ ಆಗಿದೆ. ಆದ್ದರಿಂದ ಬುದ್ಧನ ಉಪಾಸನೆ ಮಾಡಬಾರದು? ಬುದ್ಧನ ಉಪಾಸನೆ ಮಾಡಬಹುದು. ಆದರೆ ಬುದ್ಧನ ಉಪಾಸನೆಯನ್ನು ಶಾಸ್ತ್ರಕಾರರು ಆಚರಣೆಗೆ ತರಲಿಲ್ಲ. ಯಾಕೆಂದರೆ ಅವತಾರಗಳಲ್ಲಿ ಬೇರೆ ಬೇರೆ ಉದ್ದೇಶಗಳಿವೆ. ಜ್ಞಾನದ ಪ್ರಸಾರಕ್ಕೋಸ್ಕರ ಆಗತಕ್ಕಂಥ ಅವತಾರ ಕೆಲವು, ದುಷ್ಟ ಸಂಹಾರಕ್ಕೋಸ್ಕರ ಬಲದ ಕಾರ್ಯಕ್ಕೋಸ್ಕರ ಆಗತಕ್ಕಂಥ ಅವತಾರಗಳು ಕೆಲವು, ಇನ್ನು ಕೆಲವು ಅವತಾರಗಳಿವೆ, ಅವು ಮೋಹಕಾರ್ಯ. ಕೇವಲ ಅದು ದುಷ್ಟನಿಗ್ರಹವೇ, ದುಷ್ಟನಿಗ್ರಹಕ್ಕೋಸ್ಕರ ಮೋಹವನ್ನು ಕೊಡುವುದಕ್ಕೋಸ್ಕರ ಆದ ಅವತಾರ. ಇವಾಗ ನರಸಿಂಹ, ವರಾಹ ಇಂಥ ಅವತಾರಗಳು ಜ್ಞಾನ ಕಾರ್ಯಗಳಲ್ಲ, ಬಲ ಕಾರ್ಯಗಳು. ಪರಶುರಾಮ ಜ್ಞಾನದ ಅಭಿವ್ಯಕ್ತಿ ಇದೆ ಇಲ್ಲ ಅಂತಲ್ಲ, ಆದರೆ ಬಲದ ಅಭಿವ್ಯಕ್ತಿ ಹೆಚ್ಚು. ರಾಮಾವತಾರ ಕೂಡ ಬಲಕಾರ್ಯ, ರಾವಣ ಸಂಹಾರಕ್ಕೋಸ್ಕರ ರಾಮಾವತಾರ ಅಂತ. ನರಸಿಂಹ ಅವತಾರ, ವರಾಹದ ಅವತಾರ, ಹಿರಣ್ಯಕಶಿಪು ಹಿರಣ್ಯಾಕ್ಷರ ಸಂಹಾರಕ್ಕೋಸ್ಕರ. ಆದ್ದರಿಂದ ಅವೆಲ್ಲ ಬಲಕಾರ್ಯಗಳು, ಅದರಲ್ಲಿ ಜ್ಞಾನದ ಅಭಿವ್ಯಕ್ತಿಯ ಅಂಶ ಕಡಿಮೆ, ಬಲದ ಅಭಿವ್ಯಕ್ತಿ ಹೆಚ್ಚು. ಬುದ್ಧ ಅವನು ಜ್ಞಾನಕಾರ್ಯನೂ ಹೌದು, ಆದರೂ ಕೂಡ ಅದರಲ್ಲಿ ಅಜ್ಞಾನಿಗಳಿಗೆ ತಾಮಸರಿಗೆ ಮೋಹವನ್ನು ಕೊಡುವಂಥ ಉದ್ದೇಶದಿಂದ ಆದ ಅವತಾರ, ಮೋಹಾವತಾರ ಅದು. ಅದರಿಂದ ಮೋಹಾವತಾರದ ಉಪಾಸನೆ ಮಾಡಿ ನೀನೂ ಮೋಹಕ್ಕೆ ಒಳಗಾಗಬೇಡ, ಅದು ಬಹಳ ಕಷ್ಟ. ದೇವತೆಗಳು ಉಪಾಸನೆ ಮಾಡ್ತಾರೆ ಬುದ್ಧನನ್ನು, ನೀನು ಉಪಾಸನೆ ಮಾಡಿ ಅದರಿಂದ ದಾರಿ ತಪ್ಪುವ ಅಪಾಯ ಉಂಟು, ಮೋಹಕ್ಕೆ ಒಳಗಾಗುವ ಅಪಾಯ ಉಂಟು, ಅದು ಬಹಳ ಮೋಹಕವಾದ ಅವತಾರ, ಅದರ ಉಪಾಸನೆ ಬಿಟ್ಟು ಬಿಡುವುದು. ಕೃಷ್ಣ ಅವನು ಜ್ಞಾನಾವತಾರವೂ ಹೌದು, ಬಲಾವತಾರವೂ ಹೌದು. ಅವನು ಕೃಷ್ಣಾವತಾರದಲ್ಲಿ ಮಾಡಿದಷ್ಟು ಹತ್ಯಾಕಾಂಡ ಸಂಹಾರ, ದುಷ್ಟ ಸಂಹಾರ ಪ್ರಾಯ ಯಾವ ಅವತಾರದಲ್ಲೂ ಮಾಡಿಲ್ಲ. ಕೃಷ್ಣಾವತಾರದಲ್ಲಿ ಅವನು ಅಭಿವ್ಯಕ್ತಗೊಳಿಸಿದಷ್ಟು ಜ್ಞಾನ, ಜ್ಞಾನದ ಸಾರ ಸರ್ವಸ್ವವಾದ ಭಗವದ್ಗೀತೆಯೇ ಕೃಷ್ಣನ ಕೊಡುಗೆ.
ಆದ್ದರಿಂದ ಜ್ಞಾನಕಾರ್ಯ ಬಲಕಾರ್ಯದಲ್ಲಿ ಪೂರ್ಣ ಅಭಿವ್ಯಕ್ತಿಯನ್ನು ಈ ಭೂಮಿಯಲ್ಲಿ ತೋರಿಸಿದಂಥ ಅವತಾರ ಕೃಷ್ಣಾವತಾರ. ಮತ್ತು ನಿನಗೆ ತೀರಾ ಹತ್ತಿರವಾದ ಅವತಾರ ಅದು. ಯಾಕೆಂದರೆ ನಾವು ಯಾವ ಯುಗದಲ್ಲಿ ಇದ್ದೇವೋ ಆ ಯುಗದಲ್ಲೇ 36 ವರ್ಷ ಇದ್ದ ಕೃಷ್ಣ. ದ್ವಾಪರ ಯುಗದಲ್ಲಿ ಅವತರಿಸಿದರು, ಕಲಿಯುಗ ಪ್ರಾರಂಭ ಆದ ಮೇಲೆ 36 ವರ್ಷಗಳ ಕಾಲ ಈ ಭೂಮಿಯಲ್ಲಿ ಇದ್ದ. ನಾವು ಇದ್ದ ಯುಗದಲ್ಲೇ